प्रीतिय विद्यार्थिगळे इंदु 8ने तरगतिय समाज विज्ञान राज्यशास्त्र एंब विभाग राज्यशास्त्र विभाग एरडने अध्याय सार्वजनिक आडळित अन्नुवंत अध्यायवन्नु नावु तिळ्कोळ्ळोण विद्यार्थिगळे ई ओंदु अध्यायदल्लि ई ओंदु केळगिन अंशगळन्नु नाविल्लि तिळ्कोळ्ळोण आ केळगिन अंशगळु ಯಾವ ಅಂತಂದ್ರೆ ಈ ಒಂದು ಅಧ್ಯಾಯದಲ್ಲಿ ಸಾರ್ವಜನಿಕ ಆಡಳಿತದ ಅರ್ಥ ಮತ್ತು ಪ್ರಾಮುಖ್ಯತೆ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಸಾರ್ವಜನಿಕ ಆಡಳಿತದಲ್ಲಿ ನೇಮಕಾತಿಯ ಅರ್ಥ ಮತ್ತು ವಿಧಗಳು ಮತ್ತು ತರಬೇತಿಯ ಅರ್ಥ ಮತ್ತು ವಿಧಾನಗಳು ಕೇಂದ್ರ ಲೋಕಸೇವಾ ಆಯೋಗ ರಾಜ್ಯ ಲೋಕಸೇವಾ ಆಯೋಗ ಹಾಗೂ ಕೇಂದ್ರ ಸಚಿವಾಲಯ ಮತ್ತು ರಾಜ್ಯ ಸಚಿವಾಲಯ ಹಾಗೂ ಕಾನೂನು ಸುವ್ಯವಸ್ಥೆ ಅನ್ನುವಂತಹ ಅಂಶಗಳನ್ನು ಈ ಒಂದು ಅಧ್ಯಾಯದಲ್ಲಿ ನಾವೆಲ್ಲ ಅಂಶಗಳನ್ನು ತಿಳ್ಕೊಳ್ತೇವೆ ವಿದ್ಯಾರ್ಥಿಗಳು ಇಲ್ಲಿ ಸಾರ್ವಜನಿಕ ಆಡಳಿತ ಅಂತಂದ್ರೆ ಏನು ಇಲ್ಲಿ ಆಧುನಿಕ ಒಂದು ಸಮಾಜ ಏನಂತ ಅಂದ್ರೆ ಇವತ್ತು ಶೀಘ್ರಗತಿಯಲ್ಲಿ ಒಂದು ಬದಲಾವಣೆಗೆ ಒಳಗಾಗ್ತದೆ ಆಧುನಿಕ ಸಮಾಜದಲ್ಲಿ ಒಂದು ಶೀಘ್ರವಾದಂತಹ ಒಂದು ಬದಲಾವಣೆ ಆಗ್ತದೆ ಸಂಕೀರ್ಣ ಮತ್ತು ವಾದಂತಹ ಶೀಘ್ರಗತಿಯಲ್ಲಿ ಬದಲಾವಣೆ ಆಗ್ತಿರೋದ್ರಿಂದ ಈ ಒಂದು ಸಾರ್ವಜನಿಕ ಆಡಳಿತವು ತನ್ನದೇ ಆದಂತಹ ಪ್ರಮುಖವಾದಂತಹ ಸ್ಥಾನಮಾನವನ್ನು ಹೊಂದಿದೆ ಎನ್ನುವುದು ನಂತರ ಈ ಸಾರ್ವಜನಿಕ ಆಡಳಿತ ಒಂದು ಮಾನವ ಸಮಾಜವನ್ನು ನಾಗರಿಕ ಸಮಾಜವನ್ನಾಗಿ ರೂಪಿಸುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ ಸಾರ್ವಜನಿಕ ಆಡಳಿತವು ಒಂದು ಏನಂತ ಮಾನವ ಸಮಾಜವನ್ನು ನಾಗರಿಕ ಸಮಾಜವನ್ನಾಗಿ ಒಂದು ರೂಪಿಸುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾ ಇದೆ ನಂತರ ಸಾರ್ವಜನಿಕ ಆಡಳಿತ ಅಧ್ಯಯನ ಬೆಳವಣಿಗೆ ಮತ್ತು ವಿಶೇಷವಾಗಿ ಈ ಒಂದು ಸಾರ್ವಜನಿಕ ಆಡಳಿತದ ಬಗ್ಗೆ ಮೊಟ್ಟ ಮೊದಲು ಎಲ್ಲಿ ಕಂಡುಬರುವ ಬಗ್ಗೆ ಅಂತಂದ್ರೆ ಅಮೆರಿಕ ರಾಷ್ಟ್ರದಲ್ಲಿ ಇವನು ಅಮೆರಿಕದಲ್ಲಿ ಈ ಸಾರ್ವಜನಿಕ ಆಡಳಿತದ ಬಗ್ಗೆ ಮೊಟ್ಟ ಮೊದಲ ಅದರ ಬಗ್ಗೆ ಹೇಳಲಾಯಿತು ಅನ್ನೋದು ಹೀಗೆ ಅಲ್ಲಿ ಆ ಒಂದು ಅಧ್ಯಯನ ಮತ್ತು ಬೆಳವಣಿಗೆ ಕಂಡುಬಂದು ಅಂತಂದ್ರೆ ಈ ಒಂದು ಅಮೆರಿಕದಲ್ಲಿ ಅನ್ನೋದನ್ನೇ ತಿಳ್ಕೊಬೇಕಾಗಿದೆ ನಂತರ ಈ ಒಂದು ಸಾರ್ವಜನಿಕ ಆಡಳಿತದ ಬಗ್ಗೆ ಮೊಟ್ಟ ಮೊದಲು ಇಲ್ಲಿ ಆ ಒಂದು ಇದರ ಬಗ್ಗೆ ಸಾರ್ವಜನಿಕ ಬಗ್ಗೆ ಅತಿ ಹೆಚ್ಚು ವಿಷಯಾಂಶವನ್ನು ತಿಳಿಸಿಕೊಟ್ಟಂತಹ ಈ ಅಮೆರಿಕದ ಮಾಜಿ ಅಧ್ಯಕ್ಷರಾದಂತಹ ವುಡ್ರೋ ವಿಲ್ಸನ್ ಅವರು ಸಾರ್ವಜನಿಕ ಆಡಳಿತದ ಪಿತಾಮಹ ಏಕೆಂದರೆ ಇವರು ಸಾರ್ವಜನಿಕ ಆಡಳಿತದ ಬಗ್ಗೆ ತಮ್ಮದೇ ಆದಂತಹ ಒಂದು ಅನೇಕ ಅಂಶಗಳನ್ನು ಇದಕ್ಕೆ ನೀಡ್ತಾ ಇದ್ದಾರೆ ದೀರ್ಘವಾದಂತಹ ಕೊಡುಗೆಯನ್ನು ಕೊಟ್ಟಿರುವುದರಿಂದ ಇವರನ್ನ ಲುಕ್ಸಂಬ್ರವನ್ನ ಸಾರ್ವಜನಿಕ ಆಡಳಿತದ ಪಿತಾಮಹ ಎಂದು ಕೂಡ ಕರೆದರೆ ನಿಮ್ಗೆಲ್ಲ ಕೇಳಬಹುದು ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರು ಅಂತ ಕೇಳಿದಾಗ ವುಡ್ರೋ ವಿಲ್ಸನ್ ಅಂತದಲ್ಲಿ ಹೇಳುತ್ತೇನೆ ನಂತರ ಈ ಒಂದು ಸಾರ್ವಜನಿಕ ಆಡಳಿತ ಎಂಬ ಪದವನ್ನ ಇಲ್ಲಿ 1812ರಲ್ಲಿ ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಆ ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಬಳಸಿದವರು ಯಾರು ಅಂತಂದ್ರೆ ಇಲ್ಲಿ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಅನ್ನುವಂಥದ್ದು 1812ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಸಾರ್ವಜನಿಕ ಆಡಳಿತದ ಬಗ್ಗೆ ಮೊದಲಿಗೆ ಅದರ ಬಗ್ಗೆ ಹೇಳಿದ ಪದವನ್ನು ಬಳಸಿದಂಥವರು ಈ ಒಂದು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಅನ್ನುವಂಥವರು ನೋಡಿ ಇವರು ನಂತರ ಈ ಒಂದು ಸಾರ್ವಜನಿಕ ಆಡಳಿತದ ಒಂದು ವ್ಯಾಖ್ಯಾನವನ್ನು ಅಂದ್ರೆ ಅದರ ಅರ್ಥ ಮತ್ತು ವ್ಯಾಖ್ಯಾನವನ್ನು ನೋಡಿದಾಗ ಇದು ಹಲವಾರು ಲೇಖಕರು ತಮ್ಮದೇ ಆದಂತಹ ಪರಿಭಾಷೆಯಲ್ಲಿ ತಮ್ಮದೇ ಆದಂತಹ ಅನುಭವದಲ್ಲೇ ಇಲ್ಲಿ ಹೇಳ್ತದೆ ಹಾಗಾಗಿ ಕೆಲವು ವ್ಯಾಖ್ಯಾನಕಾರರು ಇಲ್ಲಿ ತಮ್ಮದೇ ಆದಂತಹ ಆ ಒಂದು ಸಾರ್ವಜನಿಕ ಆಡಳಿತದ ಬಗ್ಗೆ ವ್ಯಾಖ್ಯಾನವನ್ನ ನೀಡಿದ್ದಾರೆ ಅದರಲ್ಲಿ ಈ ಒಂದು ಸಾರ್ವಜನಿಕ ಆಡಳಿತ ಪಿತಾಮಹಾರಾದ ವುಡ್ರೋ ವಿಲ್ಸನ್ ಅವರು ಏನ್ ಹೇಳ್ತಾರೆ ಅಂತಂದ್ರೆ ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧವನ್ನು ಜಾರಿಗೊಳಿಸಿಕೆಯೇ ಸಾರ್ವಜನಿಕ ಆಡಳಿತದ ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧವಾಗಿ ಜಾರಿಗೊಳಿಸುವಂತದ್ದು ನಮಗೆ ಸಾರ್ವಜನಿಕ ಆಡಳಿತ ಅಂತಂದಲ್ಲೇ ಹೇಳ್ತದೆ ಮತ್ತೊಬ್ಬ ಸಾರ್ವಜನಿಕ ಆಡಳಿತದ ಬಗ್ಗೆ ಹೇಳಿದಂತರು ಟಿಪ್ನರ್ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ
ಸಾರ್ವಜನಿಕ ನೀತಿಯನ್ನು ಜಾರಿಗೊಳಿಸುವ ಸಾಮೂಹಿಕ ಯತ್ನದ ಸಂಯೋಜನೆಯೇ ಸಾರ್ವಜನಿಕ ಆಡಳಿತವಾಗಿರುತ್ತದೆ. ಸಾರ್ವಜನಿಕ ನೀತಿಯನ್ನು ಜಾರಿಗೊಳಿಸುವ ಸಾಮೂಹಿಕ ಯತ್ನದ ಸಂಯೋಜನೆಯೇ ಸಾರ್ವಜನಿಕ ಆಡಳಿತವಾಗಿರುತ್ತದೆ ಅಂತಂದು ಫಿಕ್ಟರ್ ಅವರು ಇಲ್ಲಿ ಹೇಳ್ತಾರೆ. ನಂತರ ಮತ್ತೊಬ್ಬ ಸಾರ್ವಜನಿಕ ಆಡಳಿತದ ಬಗ್ಗೆ ಮತ್ತೊಬ್ಬ ಇಲ್ಲಿ ರಾಜ್ಯಶಾಸ್ತ್ರಜ್ಞ ಹೇಳ್ತಾರೆ ಅಂತಂದ್ರೆ, ಕಾನೂನಿನ ಆಡಳಿತವು ಸರ್ಕಾರದ ಕಾರ್ಯಗಳನ್ನು ನಿರ್ವಹಿಸುವ ಕಾರ್ಯಾಂಗ ಸಾಧನೆಗೆ ಸಂಬಂಧಿಸಿದೆ ಅಂತಂದು ಲೂಥರ್ ಗುಲಿಕ್ ಅವರು ಈ ಒಂದು ಸಾರ್ವಜನಿಕ ಆಡಳಿತದ ಬಗ್ಗೆ ತಮ್ಮ ವ್ಯಾಖ್ಯಾನವನ್ನ ನೀಡುತ್ತಾರೆ. ಸಾರ್ವಜನಿಕ ಆಡಳಿತವು ಸರ್ಕಾರದ ಕಾರ್ಯಗಳನ್ನು ನಿರ್ವಹಿಸುವ ಒಂದು ಕಾರ್ಯಾಂಗ ಸಾಧನೆಗೆ ಸಂಬಂಧಿಸಿದೆ ಅಂತಂದು ಈ ಒಬ್ಬ ಲೂಥರ್ ಗುಲಿಕ್ ಅವರು ತಮ್ಮದೇ ಆದಂತಹ ವ್ಯಾಖ್ಯಾನಗಳನ್ನು ನೀಡುತ್ತಾರೆ. ಒಟ್ಟಿನಲ್ಲಿ ಸರ್ಕಾರ ಇಡೀ ಒಂದು ವ್ಯವಸ್ಥೆ ಒಂದು ಸಮಸ್ತ ಕಾರ್ಯಾಚರಣೆಗೆ ಸಂಬಂಧಿಸಿರುತ್ತದೆ ಅಂತ ಹೇಳ್ತಾರೆ. ರಾಜ್ಯದ ದೈನಂದಿನ ಮತ್ತು ವ್ಯವಹಾರಗಳನ್ನು ನಡೆಸಿಕೊಂಡು ಹೋಗುವಂತ ಸರ್ಕಾರದ ಒಂದು ಅಂಗವೇ ಸಾರ್ವಜನಿಕ ಆಡಳಿತ. ಅಂದ್ರೆ ಇಡೀ ಒಂದು ಸರ್ಕಾರದ ವ್ಯವಸ್ಥೆ ಸಮಗ್ರವಾದ ಕಾರ್ಯಚಟುವಟಿಕೆಗಳನ್ನ ಅದಕ್ಕೆ ಸಂಬಂಧಿಸಿದ ವ್ಯವಹಾರಗಳನ್ನ ಒಂದು ನಡೆಸಿಕೊಂಡು ಹೋಗುವಂತಹ ಸರ್ಕಾರದ ಅಂಗವೇ ಸಾರ್ವಜನಿಕ ಆಡಳಿತ ಅಂತಂದೇ ಇಲ್ಲಿ ಸಮಗ್ರವಾಗಿ ಹೇಳಲಾಗ್ತಿದೆ ಅನ್ನೋದು. ನಂತರ ಈ ಇಂಪಾರ್ಟೆನ್ಸ್ ಸಾರ್ವಜನಿಕ ಆಡಳಿತದ ಒಂದು ಪ್ರಾಮುಖ್ಯತೆ ಅಥವಾ ಮಹತ್ವವನ್ನು ನಾವು ನೋಡಿದಾಗ ಇದು ಒಂದು ಸರ್ಕಾರದ ಏನಂತಂದ್ರೆ ಈ ಒಂದು ಸಾರ್ವಜನಿಕ ಆಡಳಿತದ ಒಂದು ಮಹತ್ವ ರಕ್ಷಣಾ ರಾಜ್ಯದಿಂದ ಒಂದು ಕಲ್ಯಾಣ ರಾಜ್ಯವನ್ನಾಗಿ ಒಂದು ಬದಲಾವಣೆ ಆಗುತ್ತಿರುವಂತಹ ರಾಜ್ಯದ ಎಲ್ಲ ಸಾರ್ವಜನಿಕ ಆಡಳಿತ ಒಂದು ಪ್ರಾಮುಖ್ಯತೆಯನ್ನು ಹೆಚ್ಚುತ್ತಾ ಇದೆ. ಇದರಿಂದಾಗಿ ಈ ಒಂದು ಸಾರ್ವಜನಿಕ ಆಡಳಿತದ ಕ್ಷೇತ್ರವು ವಿಸ್ತಾರವಾಗ್ತಾ ಹೋಗುತ್ತದೆ. ಮಾನವನ ಒಂದು ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಮಾನವ ಸಮಾಜದ ಅಳಿವು ಉಳಿವುಗಳ ಬಗ್ಗೆ ಈ ಒಂದು ಸಾರ್ವಜನಿಕ ಆಡಳಿತವು ಮಹತ್ವವನ್ನು ಹೊಂದಿದೆ ಅಂತ ಹೇಳುತ್ತದೆ. ಅದರಲ್ಲಿ ವ್ಯಕ್ತಿಯು ಹುಟ್ಟಿನಿಂದ ಏನಾಗ್ತದೆ ಅಂದ್ರೆ ಅವನು ಸಾರ್ವಜನಿಕ ಆಡಳಿತ ವ್ಯವಸ್ಥೆಗೆ ಒಳಗಾಗುತ್ತಾನೆ. ಅಂದ್ರೆ ಇವತ್ತು ನಾವು ಹುಟ್ಟಿ ಬೆಳೆಯುವುದು ಸಾಧ್ಯವಿಲ್ಲ, ಈ ಒಂದು ಅಡ್ಮಿನಿಸ್ಟ್ರೇಷನ್ ಒಳಗಡೆ ನಾವು ಹುಟ್ಟಿ ಬೆಳಿಬೇಕಾಗಿದೆ. ಇದು ರಾಜ್ಯ ಒಂದು ವ್ಯವಸ್ಥೆ ಅನ್ನುವಂಥದ್ದು ಇಲ್ಲಿ ಆ ಒಂದು ಉದಯವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಈ ಒಂದು ಸಾರ್ವಜನಿಕ ಆಡಳಿತ ಇಲ್ಲದೆ ರಾಜ್ಯದ ಒಂದು ಕಲ್ಪನೆ ಅಸಾಧ್ಯವಾಗುತ್ತೆ. ಅಂದ್ರೆ ಈ ಒಂದು ರಾಜ್ಯ ಒಂದು ಅಭಿವೃದ್ಧಿ ಆಗಬೇಕಂತಂದ್ರೆ ಅಲ್ಲಿ ಸಾರ್ವಜನಿಕ ಆಡಳಿತ ಅನ್ನುವಂಥದ್ದು ಬಹಳ ಪ್ರಮುಖವಾಗಿದೆ. ಆ ಸಾರ್ವಜನಿಕ ಆಡಳಿತ ಇಲ್ಲ ಅಂತಂದ್ರೆ ಒಂದು ಜೀವವಿಲ್ಲದ ದೇಹವಿದ್ದಂತೆ ಅನ್ನುವಂಥದ್ದಲ್ಲೇ ಹೇಳುತ್ತೆ. ಆದ್ದರಿಂದ ಇವತ್ತು ಈ ಆಧುನಿಕ ರಾಜ್ಯವನ್ನು ಆಡಳಿತಾತ್ಮಕ ರಾಜ್ಯವನ್ನಾಗಿ ಎಂದು ಇವತ್ತು ವಿವರಿಸುವಂತಹದ್ದರಲ್ಲಿ ಪರಿಗಣಿಸಲಾಗಿದೆ ಅಂತ. ಹೀಗೆ ಈ ಒಂದು ಕೆಲವೊಂದು ಅಂಶಗಳು ಇವತ್ತು ಈ ಒಂದು ರಾಜ್ಯ ಸಾರಿ ಈ ಸಾರ್ವಜನಿಕ ಆಡಳಿತದ ಮಹತ್ವವನ್ನು ಹೊಂದಿದೆ. ಅದರಲ್ಲಿ ಒಂದಿದು ಸಾರ್ವಜನಿಕ ಆಡಳಿತವು ಸರ್ಕಾರದ ಆಧಾರ ಸ್ತಂಭವಾಗಿದೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಇವತ್ತು ರಾಜ್ಯದಲ್ಲಿ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗವಿಲ್ಲದೆ ಇವತ್ತು ಶಾಸಕಾಂಗ ಮತ್ತು ನ್ಯಾಯಾಂಗವಿಲ್ಲದೆ ಆಡಳಿತವನ್ನು ನಡೆಸಬಹುದು. ಆದರೆ ಈ ಕಾರ್ಯಾಂಗ ಅನ್ನುವಂತಹ ಒಂದು ಅಂಶ ಇಲ್ಲದೆ ಹೋದರೆ ಅಥವಾ ಆಡಳಿತವಿಲ್ಲದೆ ಇದ್ದರೆ ಇಲ್ಲಿ ಯಾವುದೇ ಒಂದು ಆಡಳಿತವನ್ನು ನಡೆಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇವತ್ತು ಸಾರ್ವಜನಿಕ ನೀತಿ ನಿಯಮಗಳು ಕಾರ್ಯಗಳನ್ನ ಮತ್ತು ಆಡಳಿತ ಯಂತ್ರದ ಎಲ್ಲಾ ರಾಷ್ಟ್ರಗಳು ಅಳವಡಿಸಿಕೊಂಡು ಏನ್ ಮಾಡ್ತಾವೆ ಅಂತಂದ್ರೆ ಇವತ್ತು ಒಂದು ವ್ಯವಸ್ಥಿತವಾದಂತಹ ಆಡಳಿತವನ್ನ ಇವತ್ತು ಅಳಿಸಿಕೊಂಡು ಅಭಿವೃದ್ಧಿ ಆಗಿದೆ. ಇಲ್ಲಿ ಪಾಲ್ ಅಪರ್ ಅವರು ಹೇಳ್ತಂದ್ರೆ ಇವತ್ತು ಆಡಳಿತವಿಲ್ಲದ ಸರ್ಕಾರ ಕೇವಲ ಇವತ್ತು ಏನಾಗಿದೆ ಅಂತಂದ್ರೆ ಒಣ ಹರಟೆ ಕೂಟವಾಗಿದೆ. ಅಂದ್ರೆ ಆಡಳಿತವಿಲ್ಲದ ಸರ್ಕಾರ ಒಣ ಹರಟೆ ಕೂಟ ಅಂತಂದು ಯಾರು ಹೇಳ್ತಾರೆ ಅಂತಂದ್ರೆ ಪಾಲ್ ಅಪರ್ ಅವರು ಇದನ್ನು ಹೇಳ್ತಾರೆ. ಹಾಗಾಗಿ ಇವತ್ತು ಸಾರ್ವಜನಿಕ ಆಡಳಿತ ಅನ್ನುವಂಥದ್ದು ನಮ್ಮ ಒಂದು ಸರ್ಕಾರ ಅಥವಾ ಇದರಲ್ಲೇ ತುಂಬಾ ಪ್ರಮುಖವಾಗಿದೆ ಅನ್ನುವಂಥದ್ದು ತಿಳ್ಕೊಳ್ಬೇಕಿದೆ. ನಂತರ ಇಲ್ಲಿ ಎರಡನೇ ಸಾರ್ವಜನಿಕ ಹಿತಾಸಕ್ತಿಯ ವಿವಿಧ ಸೇವೆ ಸಲ್ಲಿಸುವುದು. ಇವತ್ತು ಸಾರ್ವಜನಿಕ ಆಡಳಿತ ವ್ಯವಸ್ಥೆಯಲ್ಲಿ ವ್ಯಕ್ತಿಗಳು ಒಂದು ಗರ್ಭದಿಂದ ಇವತ್ತು ಮರಣದವರೆಗೆ ಏನಾಗಿದೆ ಅಂತಂದ್ರೆ ಅವರು ಅನೇಕ ಸೇವೆಗಳಲ್ಲಿ ಈ ಒಂದು ಸಾರ್ವಜನಿಕ ಆಡಳಿತ ಅನ್ನುವಂಥದ್ದು
ಅವರಿಗೆ ಸೇವೆಯನ್ನು ಒದಗಿಸ್ತಾ ಇದೆ. ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿ ರಾಷ್ಟ್ರ ಮತ್ತು ಜನರ ಪ್ರಾಣ ಮತ್ತು ಆಸ್ತಿ ರಕ್ಷಣೆ, ಅವರಿಗೆ ನ್ಯಾಯ ಒದಗಿಸುವಂತಹ ಒಂದು ಕೆಲಸವನ್ನ ಈ ಒಂದು ಸರ್ಕಾರಗಳು ಮಾಡ್ತಾ ಹೋಗ್ತದವು. ಹಾಗಾಗಿ ಅವರಿಗೆ ಶಿಕ್ಷಣ ನೀಡುವುದು, ಉದ್ಯೋಗ ಅವಕಾಶಗಳನ್ನು ಕಲ್ಪಿಸುವಂತದ್ದಾಗಿರಬಹುದು, ನಂತರ ಅವಶ್ಯಕ ವಸ್ತುಗಳನ್ನು ಅವರಿಗೆ ಪೂರೈಸುವಂಥದ್ದು, ದೇಶದ ಸಂರಕ್ಷಣೆಯನ್ನು ಮಾಡುವಂಥದ್ದು, ಆರ್ಥಿಕ ಸಮಾನತೆಯನ್ನು ಕಾಪಾಡುವಂತಹ ಒಂದು ವ್ಯವಸ್ಥೆ ಈ ಒಂದು ಸಾರ್ವಜನಿಕ ಆಡಳಿತ ನಮಗೆ. ಹಾಗಾಗಿ ಈ ಒಂದು ಸಾರ್ವಜನಿಕ ಹಿತಾಶಕ್ತಿಗಾಗಿ ವಿವಿಧ ಸೇವೆಯನ್ನ ಸಲ್ಲಿಸುವಂಥದ್ದು. ನಂತರ ಕಾನೂನು ಮತ್ತು ನೀತಿಗಳನ್ನ ಅನುಷ್ಠಾನ ಮಾಡುವಂಥದ್ದು. ಇವತ್ತು ಸಾರ್ವಜನಿಕ ಆಡಳಿತ ಏನಾಗಿದೆ ಅಂದ್ರೆ ಕೆಲವೊಂದು ಕಾನೂನು ಮತ್ತು ನೀತಿಗಳನ್ನು ಜಾರಿಗೊಳಿಸಿದೆ. ಯಾಕೆಂತಂದ್ರೆ ಈ ಒಂದು ಕಾನೂನು ಮತ್ತು ನೀತಿಗಳು ಅಳವಡಿಸಿದ ಸಾರ್ವಜನಿಕ ಆಡಳಿತ ಅನ್ನುವಂಥದ್ದು ಒಂದು ಸಮಾಜದಲ್ಲಿ ಜನರ ಚಟುವಟಿಕೆಗಳನ್ನ ನಿಯಂತ್ರಿಸುವಂತಹ ಒಂದು ಕಾನೂನು ಮತ್ತು ವ್ಯವಸ್ಥೆಯನ್ನು ಕಾಪಾಡುವಂತಹ ಒಂದು ಸಾರ್ವಜನಿಕ ಆಡಳಿತ ನಿಷ್ಠೆ ಮತ್ತು ತನ್ನದೇ ಆದಂತಹ ದಕ್ಷತೆಯಿಂದ ಕಾರ್ಯನಿರ್ವಹಿಸಬೇಕಂತಂದ್ರೆ ಇಲ್ಲಿ ಉತ್ತಮವಾದಂತಹ ನೀತಿಗಳು ಕಾನೂನುಗಳು ಅನ್ನುವಂಥದ್ದು ಇಲ್ಲಿ ಬೇಕಾಗಿದೆ. ಹಾಗಾಗಿ ಈ ಒಂದು ಸಾರ್ವಜನಿಕ ಆಡಳಿತದಲ್ಲಿ ಕಾನೂನು ಮತ್ತು ನೀತಿಗಳ ಅನುಷ್ಠಾನ ತುಂಬಾ ಪ್ರಮುಖವಾದಂಥದ್ದು. ನಂತರ ಈ ಒಂದು ಸಾರ್ವಜನಿಕ ಆಡಳಿತ ಮಹತ್ವದಲ್ಲಿ ಸಾಮಾಜಿಕ ಭದ್ರತೆಯನ್ನು ಕಾಪಾಡಲು ಅಗತ್ಯವಾಗಿದೆ. ಮತ್ತು ಈ ಒಂದು ಸಾರ್ವಜನಿಕ ಆಡಳಿತ ಸಮಾಜದಲ್ಲಿ ಭದ್ರತೆಯನ್ನು ಕಾಪಾಡುವಂಥದ್ದು ಅದು ಇದು ಒಂದು ಸಾಧನವಾಗಿ ಕಾರ್ಯವನ್ನು ನಿರ್ವಹಿಸಿದೆ. ಏಕೆಂದ್ರೆ ಇವತ್ತು ವಿದ್ಯಾರ್ಥಿಗಳನ್ನು ಕೂಡ ತಿಳ್ಕೊಬೇಕು, ಸರ್ಕಾರ ಬದಲಾವಣೆಯಾದರೂ ಸಹ ಇವತ್ತು ಸಾರ್ವಜನಿಕ ಆಡಳಿತ ಸರ್ಕಾರ 5 ವರ್ಷಕ್ಕೆ ಪ್ರತಿ ಸರ್ಕಾರಗಳು 5 ವರ್ಷಕ್ಕೆ ಬದಲಾವಣೆ ಆಗ್ತದೆ. ಆದರೆ ಒಂದು ವ್ಯವಸ್ಥಿತವಾದಂತಹ ಸಾರ್ವಜನಿಕ ಆಡಳಿತ ಅನ್ನುವಂಥದ್ದು ಇವತ್ತು ಶಾಶ್ವತವಾದಂತಹ ವ್ಯವಸ್ಥೆಯನ್ನು ಹೊಂದಿರ್ತದೆ. ಆದ್ದರಿಂದ ಅಂತಹ ಒಂದು ಆಡಳಿತಕ್ಕೆ ಒಂದು ಸ್ಥಿರತೆಯನ್ನ ನೀಡುವುದಕ್ಕೆ ಅಥವಾ ಒದಗಿಸುವುದಕ್ಕೋಸ್ಕರ ಇವತ್ತು ಉತ್ತಮವಾದಂತಹ ಆಡಳಿತದ ಕಾರ್ಯಗಳು ಸುಗಮವಾಗಿ ನಡೆದುಕೊಂಡು ಹೋಗಬೇಕು ಅಂತಂದ್ರೆ ಅದರದೇ ಆದಂತಹ ಒಂದು ಭದ್ರತೆ ಆಡಳಿತ ವ್ಯವಸ್ಥೆ ಅನ್ನುವಂಥದ್ದು ಬೇಕಾಗಿದೆ. ಯಾಕಂದ್ರೆ ಯಾವ ಒಂದು ರಾಷ್ಟ್ರದಲ್ಲಿ ಅಲ್ಲಿ ಸಾಮಾಜಿಕ ಒಂದು ಆಡಳಿತ ವ್ಯವಸ್ಥೆ ಇರುತ್ತದೋ ಆ ಒಂದು ರಾಷ್ಟ್ರ ಏನಾಗ್ತದೆ, ಕುಸಿದು ಹೋಗುವಂತಹ ಒಂದು ವ್ಯವಸ್ಥೆ ಇದೆ. ಹಾಗಾಗಿ ಒಂದು ವ್ಯವಸ್ಥಿತವಾದಂತಹ ಒಂದು ಕಾನೂನು ಆಡಳಿತ ಅನ್ನೋದು ಬೇಕು. ಉದಾಹರಣೆಗೆ ಇವತ್ತು ನಾವು ಕಳೆದ ಇತಿಹಾಸವನ್ನು ನೋಡಿದಾಗ ರೋಮನ್ ಸಾಮ್ರಾಜ್ಯ ಅಧೋಗತಿಯನ್ನು ಸಾಕ್ತದೆ. ಯಾಕೆಂದ್ರೆ ಒಂದು ವ್ಯವಸ್ಥಿತವಾದಂತಹ ಆಡಳಿತ ಅನ್ನೋದು ತಡೆಯಲಿಲ್ಲ. ಹಾಗಾಗಿ ಈ ಒಂದು ಆಡಳಿತ ಸಾರ್ವಜನಿಕ ಆಡಳಿತ ಭದ್ರತೆ ಅನ್ನುವಂಥದ್ದು ಬಹಳ ಪ್ರಮುಖವಾದದ್ದು ಅನ್ನೋದು. ನಂತರ ಈ ಒಂದು ಸಾರ್ವಜನಿಕ ಆಡಳಿತವು ಒಂದು ಶಾಸಕಾಂಗದ ಕಾರ್ಯಕ್ಕೂ ಸಹಾಯ ಮಾಡುತ್ತದೆ. ಇವತ್ತು ಸರ್ಕಾರದ 3 ಅಂಗಗಳಾದಂತಹ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ, ಈ 3 ಅಂಗಗಳು ಸಾರ್ವಜನಿಕರ ನೀತಿಗಳನ್ನು ಕಾರ್ಯರೂಪಕ್ಕೆ ತರುವಂತಹ ತಲುಪಿಸುವಂತಹ ಅವರಿಗೆ ಸಹಾಯ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ಈ ಒಂದು ಸಾರ್ವಜನಿಕ ಆಡಳಿತ ಇಲ್ಲೇ ಮಾಡುತ್ತದೆ. ಜೊತೆಗೆ ಸರ್ಕಾರದ ಕೆಲವೊಂದು ನೀತಿ ನಿಯಮಗಳನ್ನ ರೂಪಿಸಲು ಅಗತ್ಯವಾದಂತಹ ಅಂಕಿಅಂಶಗಳನ್ನ ಕೊಡುವಂಥದ್ದು, ಸಲಹೆಗಳನ್ನು ನೀಡುವಂತಹ ಒಂದು ವ್ಯವಸ್ಥೆಯನ್ನ ಈ ಒಂದು ಸರ್ಕಾರದ ಕಾರ್ಯಾಂಗಗಳು ಇಲ್ಲಿ ಮಾಡ್ತಾ ಇದ್ದಾರೆ. ಈ ಒಂದು ಆಡಳಿತದ ಅಂಗಗಳು ಹೀಗೆ ಇವುಗಳನ್ನ ಅನುಷ್ಠಾನಗೊಳಿಸುವಂಥದ್ದು, ಸರ್ಕಾರಕ್ಕೆ ರಚನೆ ಹೇಗೆ ಮಾಡಬೇಕು, ಕಾರ್ಯವನ್ನು ಹೇಗೆ ರೂಪಿಸಬೇಕು ಅನ್ನುವಂತಹ ಒಂದು ವ್ಯವಸ್ಥೆ, ಒಂದು ನಿಯೋಜಿತವಾದಂತಹ ಶಾಸನಗಳನ್ನ ಆಡಳಿತದ ಒಂದು ಶಾಸನಗಳ ಅಗತ್ಯ ವಿವರಗಳನ್ನು ತೋರಿಸುವಂತಹ ಒಂದು ವ್ಯವಸ್ಥೆಯನ್ನ ಇದು ಮಾಡ್ತಾ ಇದೆ ಅನ್ನೋದು. ಹೀಗೆ ಈ ಒಂದು ಸಾರ್ವಜನಿಕ ಆಡಳಿತವು ತನ್ನದೇ ಆದಂತಹ ಒಂದು ವ್ಯವಸ್ಥೆಯನ್ನ ಹೊಂದಿದೆ ಅನ್ನೋದು. ಈ ಒಂದು ವಿಡ್ರೋಸನ್ ಮತ್ತು ಎಲ್ಡಿ ವೈಟ್ ಅವರು ಕಟ್ಟ ಸರ್ಕಾರದ 3 ಅಂಗಗಳು, ವಿಡ್ರೋಸನ್ ಮತ್ತು ಎಲ್ಡಿ ವೈಟ್ ಅವರು ಈ 3 ಅಂಗಗಳನ್ನ ಇಲ್ಲಿ ಕಾರ್ಯಕ್ರಮ ಅವು ಯಾವುದಂದ್ರೆ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳು. ಈ ಎಲ್ಲಾ ಕಾರ್ಯಚಟುವಳಿ ಸಾರ್ವಜನಿಕ ಆಡಳಿತಕ್ಕೆ ಒಳಪಟ್ಟಿದೆ. ಅಂದ್ರೆ ಇಲ್ಲಿ ಇದು ಶಾಸನಗಳನ್ನು ರಚಿಸುವಂಥದ್ದು, ಅದರ ಕಾರ್ಯಾಂಗದ ಮುಖ್ಯಸ್ಥರಾಗಿ ರಾಷ್ಟ್ರಪತಿಗಳ ಕಾರ್ಯನಿರ್ವಹಿಸ್ತಾರೆ. ಇವು ಎರಡರಲ್ಲಿ ಏನಾದರೂ ತಪ್ಪು ತೊಡಕುಗಳಿದ್ದರೆ ನ್ಯಾಯವನ್ನು ಒದಗಿಸುವಂಥದ್ದು ನ್ಯಾಯಾಂಗದ ಕೆಲಸವಾಗಿ ಸುಪ್ರೀಂ ಕೋರ್ಟ್ ಇದೆ. ನಮಗೆ ನ್ಯಾಯವನ್ನು ಒದಗಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದು. ನಂತರ ಇಲ್ಲಿ ಈ ಒಂದು ಪೋಸ್ಟ್ ಪಾವ್ ಅನ್ನುವಂಥದ್ದು, ಇಲ್ಲಿ ಈ ಒಂದು ಪೋಸ್ಟ್ ಪಾವ್ ಲೂಥರ್ ಬುಲಿಕ್ ಅವರು ಏನ್ ಮಾಡ್ತಾರೆ ಅಂತಂದ್ರೆ
ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ಪೋಸ್ಟ್ ಪಾರ್ಲಮೆಂಟ್ ಎಂಬ ಇಂಗ್ಲಿಷ್ ಪದದಲ್ಲಿ ಸೂಚಿಸುತ್ತಾರೆ. ಏನಂದ್ರೆ ಇಂಗ್ಲಿಷ್ನ ಈ ಒಂದು ಪ್ರತಿಯೊಂದು ಅಕ್ಷರವು ಸಾರ್ವಜನಿಕ ಆಡಳಿತದ ಕಾರ್ಯವನ್ನು ನಿರ್ವಹಿಸುತ್ತದೆ. ಈ ಒಂದು ಪೋಸ್ಟ್ ಪಾರ್ ಅನ್ನುವಂತಹ ಪ್ರತಿಯೊಂದು ಇಂಗ್ಲಿಷ್ ಪದವು ತನ್ನದೇ ಆದಂತಹ ಸರ್ಕಾರದ ಕಾರ್ಯಗಳನ್ನ ಇಲ್ಲಿ ನಿರ್ವಹಿಸುತ್ತದೆ ಅನ್ನೋದನ್ನ ಇಲ್ಲಿ ತಿಳ್ಕೊಬೇಕು. ಹಾಗಾದ್ರೆ ಏನು ಪೋಸ್ಟ್ ಪಾರ್? ಇಲ್ಲಿ ಪಿ ಮೀನ್ಸ್ ಪ್ಲಾನಿಂಗ್, ಒ ಮೀನ್ಸ್ ಆರ್ಗನೈಸೇಷನ್, ಎಸ್ ಮೀನ್ಸ್ ಸ್ಟಾಪಿಂಗ್ ಸ್ಟಾಪ್, ಡಿ ಮೀನ್ಸ್ ಡೈರೆಕ್ಟಿಂಗ್, ಕೋ ಸಿ ಓ ಮೀನ್ಸ್ ಕೋಆರ್ಡಿನೇಷನ್, ಆರ್ ಮೀನ್ಸ್ ರಿಪೋರ್ಟಿಂಗ್, ಬಿ ಮೀನ್ಸ್ ಬಜೆಟಿಂಗ್. ಈ ಒಂದು ಪೋಸ್ಟ್ ಕಾರ್ಡ್ ಅನ್ನುವಂತಹ ಈ ಉತ್ತರ ಗುರುಕ್ರವರು ಈ ಒಂದು ಸರ್ಕಾರದ ಅಥವಾ ಸಾರ್ವಜನಿಕ ಆಡಳಿತದ ಕಾರ್ಯದ ಬಗ್ಗೆ ಇಲ್ಲಿ ಇಲ್ಲಿ ಹಾಗಾಗಿ ಒಂದೊಂದೇ ಈ ಒಂದು ಪೋಸ್ಟ್ ಕಾರ್ಡ್ ಬಗ್ಗೆ ಈಗ ನಾವು ತಿಳ್ಕೊಳ್ತಾ ಹೋಗೋಣ. ಅಲ್ಲಿ ಮಧ್ಯದ್ದು ಟಿ ಪ್ಲಾನಿಂಗ್ ಅನ್ನುವಂಥದ್ದು, ಇಲ್ಲಿ ಸರ್ಕಾರಿ ಹಂತಗಳು ಕೈಗೊಳ್ಳಬೇಕಾದ ಕಾರ್ಯಸೂಚಿ ಮತ್ತು ನಿರ್ವಹಿಸಬೇಕಾದ ಕಾರ್ಯಗಳು ಮತ್ತು ಅವುಗಳ ಅನುಷ್ಠಾನಕ್ಕೆ ತರುವಂತಹ ವಿಧಾನಗಳ ಕುರಿತು ರೂಪರೇಷೆಗಳನ್ನ ಯೋಜನೆಗಳನ್ನು ಸಿದ್ಧಪಡಿಸುವುದು. ಅಂದ್ರೆ ಸರ್ಕಾರಕ್ಕೆ ನೀತಿ ನಿಯಮಗಳನ್ನು ಮುಂಚಿತವಾಗಿ ಪ್ಲಾನ್ ಮುಖಾಂತರ ಅನುಷ್ಠಾನಗೊಳಿಸುವಂಥದ್ದು ಇದರ ಕೆಲಸವಾಗಿದೆ. ಪ್ಲಾನ್ಗಳನ್ನ ಮಾಡುವಂಥದ್ದು ನೆಕ್ಸ್ಟ್ ಸಂಘಟನೆ ಆರ್ಗನೈಸೇಷನ್ ಮಾಡುವಂಥದ್ದು. ಇಲ್ಲಿ ಉದ್ದೇಶಿತ ಗುರಿ ಸಾಧನೆಗಾಗಿ ಇಲಾಖೆ, ನಿಗಮ, ವಿಭಾಗ, ಉಪವಿಭಾಗ, ಆಡಳಿತ ವ್ಯವಸ್ಥೆಯನ್ನು ರೂಪಿಸುವುದು ಮತ್ತು ನಿರ್ವಹಣೆ ಕಾರ್ಯಗಳನ್ನು ಈ ಇಲಾಖೆಯಲ್ಲಿ ಹಂಚುವುದು. ಅಂದ್ರೆ ಪ್ರತಿಯೊಂದು ಗುರಿ ಮತ್ತು ಉದ್ದೇಶ ಅಂದ್ರೆ ಇಲಾಖೆ, ನಿಗಮ, ಅವರೆಲ್ಲವೂ ಆಡಳಿತ ವ್ಯವಸ್ಥೆಯನ್ನು ರೂಪಿಸುವಂತಹ ಒಂದು ವ್ಯವಸ್ಥೆಯನ್ನ ಈ ಒಂದು ಸಂಘಟನೆ ಕಾರ್ಯ ಮಾಡ್ತಾ ಇದೆ. ನಂತರ ಮೂರನೇದಾಗಿ ಸಿಬ್ಬಂದಿ ಮತ್ತು ಸ್ಟಾಫ್ಗಳನ್ನ, ಯಾಕಂದ್ರೆ ಒಂದು ಸಾರ್ವಜನಿಕ ಆಡಳಿತ ಅನ್ನುವಂಥದ್ದು ವ್ಯವಸ್ಥಿತವಾಗಿ ನಡೆದುಕೊಂಡು ಹೋಗಬೇಕು ಅಂತಂದ್ರೆ ಇಲ್ಲಿ ಆಡಳಿತ ಕಾರ್ಯನಿರ್ವಹಿಸಲು ಅಗತ್ಯವಾದಂತಹ ಸಿಬ್ಬಂದಿ ನೇಮಕ ಮಾಡಿಕೊಳ್ಬೇಕಾಗುತ್ತದೆ. ಆ ನೇಮಕ ಮಾಡಿಕೊಂಡಂತಹ ಸಿಬ್ಬಂದಿಗೆ ತರಬೇತಿಯನ್ನು ಕೊಡಬೇಕಾಗುತ್ತದೆ ಮತ್ತು ಸೇವಾ ನಿಯಮಗಳನ್ನು ನಿರ್ಧರಿಸುವಂತಹ ಒಂದು ವ್ಯವಸ್ಥೆಯನ್ನ ಇಲ್ಲಿ ನೋಡಿ ಈ ರಿಕ್ರೂಟ್ಮೆಂಟ್ ಮಾಡಬೇಕು, ಕ್ಯಾಂಡಿಡೇಟ್ಗಳನ್ನು ರಿಕ್ರೂಟ್ಮೆಂಟ್ ಮಾಡಿ ಮತ್ತು ಸೆಟ್ಟಿಂಗು, ಆಮೇಲೆ ಟೆಕ್ನಿಕಲ್ ಎಕ್ಸ್ಪರ್ಟು, ಅಕೌಂಟ್ ಮ್ಯಾನೇಜರ್, ಆಮೇಲೆ ಹೇರಿಂಗ್ ಮ್ಯಾನೇಜರ್, ಇವೆಲ್ಲವನ್ನು ಒಂದು ವ್ಯವಸ್ಥಿತವಾದಂತಹ ಆಡಳಿತದಲ್ಲಿ ನಾವು ಮಾಡಬೇಕಾಗಿದೆ. ಸ್ಟಾಫ್ಗಳನ್ನು ಇರಬೇಕು, ಯಾಕಂದ್ರೆ ಒಂದು ಕಾರ್ಯ ಯಶಸ್ವಿಯಲ್ಲಿ ಪ್ರತಿಯೊಬ್ಬ ಒಂದು ಸಿಬ್ಬಂದಿಯ ಪಾತ್ರ ಬಹಳ ಪ್ರಮುಖವಾಗಿರುತ್ತದೆ. ಹಾಗಾಗಿ ಈ ಒಂದು ಸಾರ್ವಜನಿಕ ಆಡಳಿತದಲ್ಲಿ ಯಶಸ್ವಿಯಾಗುತ್ತದೆ ಸಿಬ್ಬಂದಿಗಳ ಒಂದು ನೇಮಕಾತಿ ಬಹಳ ಪ್ರಮುಖವಾದದ್ದು. ನಂತರ ನಿರ್ದೇಶನ ಮಾಡುವಂಥದ್ದು, ಇಲ್ಲಿ ಈ ನಿರ್ದೇಶನ ನೀಡುವಂಥದ್ದು ಏನಂತಂದ್ರೆ ಸರ್ಕಾರದ ವಿವಿಧ ಇಲಾಖೆಗಳಿಗೆ ಆದೇಶ ನಿರ್ದೇಶನ ನೀಡುವುದು ಮತ್ತು ತೀರ್ಮಾನ ಕೈಗೊಳ್ಳುವುದು. ಅಂದ್ರೆ ಕೆಲವೊಂದು ಸರ್ಕಾರ ಹೀಗೆ ಆಡಳಿತವನ್ನು ಮಾಡಬೇಕು, ಯಾವ ಯಾವ ಸ್ಥಳದಲ್ಲಿ ಯಾವ ಅಭಿವೃದ್ಧಿ ಆಗಿದೆ, ಯಾವದಲ್ಲಿ ಹಿಂದುಳಿದಿದೆ, ಯಾವ ಕಾಯ್ದೆ ಕಾನೂನುಗಳನ್ನು ತರಬೇಕು, ಆಗ ನಮ್ಮ ಸರ್ಕಾರ ಯಾವ ಸ್ಥಿತಿಯಲ್ಲಿದೆ ಅನ್ನುವಂಥದ್ದನ್ನು ನಿರ್ದೇಶನ ಮಾಡುವಂತಹ ಒಂದು ವ್ಯವಸ್ಥೆ ಇದಾಗಿದೆ ಅನ್ನುವಂಥದ್ದು. ನಂತರ ಸಂಯೋಜನೆ ಕೋಆರ್ಡಿನೇಷನ್ ಮಾಡುವಂಥದ್ದು, ಇಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸಂಘರ್ಷ, ಭಿನ್ನಾಭಿಪ್ರಾಯ ವಿಮರ್ಶೆ ಅವುಗಳ ಕಾರ್ಯಗಳನ್ನ ಜಾರಿ, ಅಂದ್ರೆ ಒಂದು ಒಂದು ವ್ಯವಸ್ಥೆ ಸಹ ಸಂಬಂಧವನ್ನು ಏರ್ಪಡಿಸುವುದು, ಯಾವುದೇ ಗೊಂದಲಗಳು ಇಲ್ಲದೆ ಆ ಗೊಂದಲಗಳಿಗೆ ಒಂದು ಸ್ಪಷ್ಟವಾದಂತಹ ಪರಿಹಾರವನ್ನು ನೀಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡುವಂಥದ್ದು ಈ ಸಂಯೋಜನೆಯ ಕಾರ್ಯವಾಗಿದೆ. ನಂತರ ರಿಪೋರ್ಟ್ ವರದಿಯನ್ನು ಕೊಡುವಂಥದ್ದು, ಅಂದ್ರೆ ಉನ್ನತಾಧಿಕಾರಿಗಳಿಗೆ ಅಧೀನ ಅಧಿಕಾರಿಗಳು ಏನ್ ಮಾಡ್ತಾರೆ ವಿವಿಧ ಇಲಾಖೆಯ ಕಾರ್ಯಚಟುವಟಿಕೆಗಳ ಬಗ್ಗೆ ವರದಿಯನ್ನ ಸಲ್ಲಿಸುವಂಥದ್ದು. ಇಲ್ಲಿ ಮತ್ತು ದಾಖಲೆ, ಸಂಶೋಧನೆ, ತನಿಖೆಯ ಮೂಲಕ ಶಾಸಕಾಂಗಕ್ಕೆ ವರದಿಯನ್ನ ಕೊಡುವಂಥದ್ದು. ಅಂದ್ರೆ ಉನ್ನತ ಅಧಿಕಾರಿಗಳಿಗೆ ಅವರ ಅಧೀನ ಅಧಿಕಾರಿಗಳು ಇಲ್ಲಿ ಪ್ರತಿಯೊಂದು ಕಾರ್ಯಕಲಾಪಗಳ ಬಗ್ಗೆ ಆ ಮೇಲಿನ ಉನ್ನತ ಅಧಿಕಾರಿಗಳಿಗೆ ವರದಿಯನ್ನ ಕೊಡುವಂತಹ ಒಂದು ವ್ಯವಸ್ಥೆ ಇದು ಆಗಿದೆ ಅನ್ನುವಂಥದ್ದು. ನಂತರ ಬಜೆಟ್, ಇಲ್ಲಿ ಹಣಕಾಸಿನ ಯೋಜನೆ, ಅಯವ್ಯಯ ಮತ್ತು ಲೆಕ್ಕಾಚಾರ, ಪರಿಶೋಧನೆ ಮುಂತಾದವುಗಳ ಬಗ್ಗೆ ಇಲ್ಲಿ ನಿರ್ವಹಣೆಯ ಮಾಡುವುದು. ಇಲ್ಲಿ ಸರ್ಕಾರದ ಲೆಕ್ಕ ಪರಿಶೋಧನೆಗಳನ್ನು ಮಾಡುವುದು, ಸರ್ಕಾರದಲ್ಲಿ ಒಂದು ಹಣ ಎಷ್ಟಿದೆ, ಆ ಹಣವನ್ನು ಹೇಗೆ ಖರ್ಚು, ಯಾವ್ಯಾವ ನಾವು
ಖರ್ಚು ಮಾಡಬೇಕು ಅನ್ನುವಂಥದ್ದು, ಎಷ್ಟು ಆದಾಯ ಇದೆ, ಎಷ್ಟು ಖರ್ಚಿದೆ ಅನ್ನುವಂಥದ್ದು ಇಲ್ಲಿ ನಾವು ಬಡ್ಜೆಟ್ ನೋಡಿ. ಈ ಥರ ಬಡ್ಜೆಟ್ ಅನ್ನ ಸಲ್ಲಿಸುವಂಥದ್ದು ನಾವು ಕೆಲವೊಂದು ಸರ್ಕಾರದ ಅವಧಿಯಲ್ಲಿ ಬಜೆಟ್ ಮಂಡನೆ ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ ಟಿ ವಿಗಳಲ್ಲಿ. ಅವು ಕೆಲವೊಂದು ಬಜೆಟ್ಗಳು ಕೆಲವೊಂದು ಆಯಾ ಹಣಕಾಸು ಮಂತ್ರಿಗಳು ಇವತ್ತು ಕೇಂದ್ರದಲ್ಲಿ ಹಣಕಾಸು ಮಿನಿಸ್ಟರ್ ಆಗಿದ್ದು ರಾಜ್ಯದಲ್ಲಿ ಹಣಕಾಸು ಯಾರು ಬಂದಿರ್ತಾರೋ ಅವರು ಆ ದೇಶ ಅಥವಾ ರಾಜ್ಯದ ಒಂದು ಹಣಕಾಸಿನ ಬಜೆಟ್ ಅಥವಾ ಅಯವ್ಯಯ ಬಜೆಟ್ ಅನ್ನು ಅಡಿ ಮಂಡಿಸುವಂಥದ್ದಿಲ್ಲೇ ನಾವು ನೋಡ್ತಾ ಇದ್ದೀವಿ ಅನ್ನುವಂಥದ್ದು. ನಂತರ ಈ ಒಂದು ಸಾರ್ವಜನಿಕ ಆಡಳಿತದ ಬಗ್ಗೆ ನೇಮಕಾತಿ, ಹಾಗಾದ್ರೆ ನೇಮಕಾತಿ ಅಂದ್ರೆ ಏನು ಅದರ ಅರ್ಥ ಅನ್ನುವಂಥದ್ದನ್ನ ಅಲ್ಲೇ ನೋಡ್ಕೊಳ್ಳೋಣ. ಇಲ್ಲಿ ಸಾರ್ವಜನಿಕ ಆಡಳಿತ ಅನ್ನುವಂಥದ್ದು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಬೇಕು ಅಂತಂದ್ರೆ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಅವಶ್ಯಕವಾಗಿರ್ತದೆ. ಹೌದಾ? ಆ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನ ಕ್ರಮಬದ್ಧ ರೀತಿಯಲ್ಲಿ ಆಯ್ಕೆ ಮಾಡಬೇಕು ಅಂತಂದ್ರೆ ಇಲ್ಲಿ ಆಯ್ಕೆ ಮಾಡುವ ಹಲವಾರು ಪ್ರಕ್ರಿಯೆಗಳನ್ನು ನಾವಿಲ್ಲಿ ಅದನ್ನು ಅನುಸರಿಸಬೇಕಾಗ್ತದೆ. ಹಾಗಾದ್ರೆ ಏನು ಯಾವ ತರ ಕ್ರಮಗಳನ್ನು ಅನುಸರಿಸಬೇಕಾಗಿದೆ ಅಂತಂದ್ರೆ ಇಲ್ಲಿ ಓಜಿಸ್ ಕಾಲ್ ಅವರ ಪ್ರಕಾರ ನೇಮಕಾತಿಯು ಸಾರ್ವಜನಿಕ ಆಡಳಿತದ ಸಿಬ್ಬಂದಿ ರಚನೆಯ ಅಡಿಗಲ್ಲಾಗಿರ್ತದೆ ಅಂತ ಹೇಳ್ತಾರೆ. ಅಂದ್ರೆ ಯಾವ ಉತ್ತಮವಾದಂತಹ ಒಂದು ಸಿಬ್ಬಂದಿಗಳನ್ನು ನೇಮಕಾತಿ ಒಂದು ಯಾವುದು ಒಂದು ದಕ್ಷ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಂಡಿದ್ರೆ ಅದು ಒಂದು ವ್ಯವಸ್ಥಿತವಾದ ಸಾರ್ವಜನಿಕ ಆಡಳಿತವನ್ನು ನೀಡಲಿಕ್ಕೆ ನಮಗೆ ಸಹಕಾರಿಯಾಗಿದೆ. ಅದಕ್ಷ ಆಡಳಿತಗಳಿದ್ರೆ ಆ ಸರ್ಕಾರ ಅಧೋಗತಿಗೆ ಹೋಗಲಿಕ್ಕೆ ಸಾಧ್ಯತೆ, ಆ ದೇಶ ಅಧೋಗತಿಗೆ ಹೋಗಲಿಕ್ಕೆ ಸಾಧ್ಯತೆ. ಹಾಗಾಗಿ ಈ ಓಜಿ ಸ್ಟ್ರಾಲ್ಲೇ ನೇಮಕಾತಿಯು ಸಾರ್ವಜನಿಕ ಸಿಬ್ಬಂದಿಯ ಒಂದು ರಚನೆಯ ಅಡಿಗಳಾಗಿದೆ ಅಂತಂದೇ ಹೇಳ್ತದೆ. ಹಾಗಾಗಿ ಉತ್ತಮ ಮತ್ತು ದಕ್ಷ ಸಾರ್ವಜನಿಕ ಆಡಳಿತವು ನೇಮಕಾತಿ ಮತ್ತು ಅದರ ವಿಧಗಳನ್ನು ಅವಲಂಬಿಸಿದೆ. ಅದ ಉತ್ತಮ ಮತ್ತು ದಕ್ಷ ಸಾರ್ವಜನಿಕ ಆಡಳಿತವು ನೇಮಕಾತಿ ಮತ್ತು ಅದರ ವಿಧಿ ವಿಧಾನಗಳನ್ನು ಅವಲಂಬಿಸಿದೆ. ಅರ್ಹ, ದಕ್ಷ ಹಾಗೂ ಪ್ರಾಮಾಣಿಕ ವ್ಯಕ್ತಿಗಳನ್ನ ನಾವಿಲ್ಲಿ ಆಡಳಿತಕ್ಕೆ ನೇಮಿಸಿಕೊಂಡಾಗ ಏನಂತಂದ್ರೆ ಅದು ಕ್ರಿಯಾಶೀಲತೆ, ಬುದ್ಧಿವಂತಿಕೆ ಮತ್ತು ಸರಿಯಾದ ರೀತಿಯಲ್ಲಿ ಸಾರ್ವಜನಿಕ ಆಡಳಿತವನ್ನು ನಡೆಸಿ ಅಭಿವೃದ್ಧಿಯನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಲಿಕ್ಕೆ ಸಾಧ್ಯತೆ. ಅಂದ್ರೆ ಇಲ್ಲಿ ದಕ್ಷ ಅಧಿಕಾರಿಗಳು, ದಕ್ಷ ಆಡಳಿತ ಸಿಬ್ಬಂದಿ ವರ್ಗವನ್ನು ನೇಮಕ ಮಾಡಿ ಬುದ್ಧಿವಂತರನ್ನು ನೇಮಕ ಮಾಡಿಕೊಳ್ಬೇಕಾಗಿದೆ, ಪ್ರಾಮಾಣಿಕ ವ್ಯಕ್ತಿಗಳನ್ನು ನೇಮಕ ಮಾಡಿಕೊಳ್ಬೇಕಾಗಿದೆ. ಅಂತಹ ವ್ಯಕ್ತಿಗಳನ್ನು ನೇಮಕ ಮಾಡಿಕೊಂಡಾಗ ಒಂದು ವ್ಯವಸ್ಥಿತವಾದಂತಹ ಒಂದು ಸುಭದ್ರವಾದಂತಹ ದೇಶವನ್ನು ಕಟ್ಟಲು ಅಲ್ಲಿ ಒಂದು ಸಾರ್ವಜನಿಕ ಆಡಳಿತದಿಂದ ಮಾತ್ರ ಸಾಧ್ಯವಾಗುತ್ತದೆ ಅನ್ನೋದು. ಹಾಗಾದ್ರೆ ನೇಮಕಾತಿಯ ಒಂದು ವಿಧಾನಗಳನ್ನು ನಾವು ಇಲ್ಲಿ ತಿಳ್ಕೊಳ್ಳೋಣ. ಅಂದ್ರೆ ನೇಮಕಾತಿ ಯಾವ ರೀತಿಯಲ್ಲಿ ಆಗ್ತದೆ, ಆ ನೇಮಕಾತಿಯಲ್ಲಿ ನಾವು ಎರಡು ತರಹದ ನೇಮಕಾತಿಗಳನ್ನು ನೋಡ್ತೇವೆ, ನೇರ ನೇಮಕಾತಿ, ಆಂತರಿಕ ನೇಮಕಾತಿ ಅಂತಾರೆ. ಹಾಗಾದ್ರೆ ನೇರ ನೇಮಕಾತಿ ಡೈರೆಕ್ಟ್ ಸೆಲೆಕ್ಷನ್ ಹೇಗೆ, ಅಲ್ಲಿ ನೇರ ನೇಮಕಾತಿ ಆಂತರಿಕ ನೇಮಕಾತಿ ಬಡ್ತಿ ಮೂಲಕ ನೇಮಕಾತಿಯನ್ನ ಮಾಡುವಂಥದ್ದು. ಇಲ್ಲಿ ನೇರ ನೇಮಕಾತಿ ಅನ್ನುವಂಥದ್ದು ಮೊದಲಿಗೆ ನೋಡಬೇಕು ಅಂತಂದ್ರೆ ನೇಮಕಾತಿ ವಿಧಾನಗಳಲ್ಲಿ ನೇರ ನೇಮಕಾತಿ ಇತ್ತೀಚಿನ ದಿನಗಳಲ್ಲಿ ಜನಪ್ರಿಯವಾಗಿ ಹಾಗೂ ವೈಜ್ಞಾನಿಕ ವಿಧಾನವಾಗಿದೆ. ಯಾಕೆಂತಂದ್ರೆ ಆ ಅಭ್ಯರ್ಥಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮುಖಾಂತರ ನಿಶ್ಚಿತ ರೀತಿಯಲ್ಲಿ ಆಯ್ಕೆ ಮಾಡುವುದೇ ನೇರ ನೇಮಕಾತಿ. ಇವತ್ತು ಸಿಇಟಿ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಮಾಡ್ತಾರೆ. ಏಕೆಂದ್ರೆ ಕೆಲವೊಂದು ಹುದ್ದೆಗಳಿಗೆ ಇವತ್ತು ಅಭ್ಯರ್ಥಿಗಳು ಬೇಕಾದಲ್ಲಿ, ಆ ಸಿಬ್ಬಂದಿ ಬೇಕಾದಲ್ಲಿ ಅವುಗಳಿಗೆ ಏನು ಮಾಡ್ತಾರೆ, ಪೋಸ್ಟ್ ಕಾಲ್ ಮಾಡಿ ಅರ್ಹತೆ ಆಧಾರವನ್ನು ಅಪ್ಲಿಕೇಶನ್ ಹಾಕಿ ನಂತರ ಅವರಿಗೆ ಒಂದು ಪರೀಕ್ಷೆಗಳನ್ನು ಮಾಡುವುದರ ಮುಖಾಂತರ ಆ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡವರಿಗೆ ಅವರಿಗೆ ಕೆಲವೊಂದು ಮತ್ತು ಆಂತರಿಕ ಪರೀಕ್ಷೆ ಆಗಿರ್ಬೋದು, ಬಾಹ್ಯ ಪರೀಕ್ಷೆ ಮಾಡುವುದರ ಮುಖಾಂತರ ಅವರನ್ನು ನೇಮಕಾತಿ ಮಾಡಿಕೊಳ್ಳುವಂಥದ್ದು ನೇರ ನೇಮಕಾತಿ ಎಂದು ನೋಡಿ. ಇದು ಎಕ್ಸಾಂಪಲ್ ಸಿಇಟಿ ಕಂಡಕ್ಟ್ ಮಾಡುವಂಥದ್ದು. ಈ ಪರೀಕ್ಷೆಗಳಿದ್ದರಲ್ಲಿ ನಾಲ್ಕು ಆಬ್ಜೆಕ್ಟ್ ಇರ್ತವೆ, ಆಬ್ಜೆಕ್ಟಿವ್ ಇದ್ದಂಥದ್ರಲ್ಲಿ ಒಂದನ್ನು ಸರಿಯಾಗಿ ನಾವು ಗುರುತು ಮಾಡಬೇಕಾಗುತ್ತದೆ. ಇದು ನೇಮಕಾತಿ ಸಿಇಟಿ ಅಂತ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಮಾಡ್ತದೆ. ನಂತರ ಆಂತರಿಕ ಇವತ್ತು ನೇಮಕಾತಿ ಅಂತ ಅದನ್ನು ನೋಡಿದಾಗ ಸರ್ಕಾರಿ ಸೇವೆಯಲ್ಲಿ ಅವರು ಇದ್ದವರಲ್ಲಿ ಅರ್ಹರಾದ ಒಂದು ಮೇಲ್ದರ್ಜೆ ಹುದ್ದೆಗೆ ಏನ್ ಮಾಡುವಂಥದ್ದು ಆಯ್ಕೆ ಮಾಡುವುದು. ಒಂದು ಪೋಸ್ಟ್ ಇರುತ್ತೆ ಇವತ್ತು ಆಂತರಿಕ ನೇಮಕಾತಿ, ಇಂತಹ ಪದ್ಧತಿಯನ್ನು ಸಾಮಾನ್ಯವಾಗಿ ಎಲ್ಲಾ ರಾಷ್ಟ್ರಗಳಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಈ ಪದ್ಧತಿ ಭಾರತದಲ್ಲಿ ಸಹ ಜಾರಿಗೆ ಇವತ್ತು ಏನಂತಂದ್ರೆ ದೊಡ್ಡ ದೊಡ್ಡ ಆಫೀಸ್ಗಳಲ್ಲಿ ಇವತ್ತು ಅಸ್ಟೆಂಟ್ ಟೀಚರ್ ಇವತ್ತು ಹೆಡ್ ಮಾಸ್ಟರ್ ಆಗುವಂಥದ್ದು, ಹೌದಾ, ಪ್ರೊಫೆಸರ್ ಇದ್ದು ಪ್ರಿನ್ಸಿಪಾಲ್ ಆಗುವಂಥದ್ದು, ಹೀಗೆ ಬೇರೆ ಬೇರೆ ತರನಾದಂತಹ ಹುದ್ದೆಗಳು
ಭರ್ತಿಯನ್ನು ನಾನು ಪ್ರಮೋಷನ್ ಅನ್ನ ಕೊಟ್ಟಾಗ ಅವರು ಇದು ಆಂತರಿಕ ನೇಮಕಾತಿ. ನಂತರ ಆ ನೇರ ಮತ್ತು ನೇರ ನೇಮಕಾತಿ ಆದವರಿಗೆ ಒಂದು ಒಂದು ಟ್ರೈನಿಂಗ್ ಅನ್ನು ಕೊಡಲಾಗ್ತದೆ, ತರಬೇತಿಯನ್ನು. ಏನು ಅಂತಂದ್ರೆ ಅವ್ರಿಗೆ ಯಾಕೆ ತರಬೇತಿಯನ್ನು ಕೊಡಬೇಕು? ಇಲ್ಲಿ ನಿರ್ದಿಷ್ಟ ಕಾರ್ಯನಿರ್ವಹಿಸುವ ಅಗತ್ಯವಾದಂತಹ ಜ್ಞಾನ ಪರಿಣಿತಿ ಅಭಿವೃದ್ಧಿ ಪಡಿಸಿಕೊಳ್ಳುವುದೇ ತರಬೇತಿಯಾಗಿದೆ. ಅಂದ್ರೆ ಒಂದು ಕಾರ್ಯ ಯಶಸ್ವಿಯಾಗಬೇಕಂತಂದ್ರೆ ಅವರಿಗೆ ಆ ಒಂದು ಕಾರ್ಯಕ್ಷೇತ್ರದ ಬಗ್ಗೆ ಮೊದಲನೇ ಅವರಿಗೆ ಜ್ಞಾನವನ್ನ ಆ ಒಂದು ಕ್ಷೇತ್ರದ ಬಗ್ಗೆ ಕೊಡುವಂಥದ್ದು. ಅವಾಗ ಏನಾಗುತ್ತೆ, ಕೊಟ್ಟಾಗ ಮಾತ್ರ ಆ ಒಂದು ಕಾರ್ಯಕ್ಷೇತ್ರದಲ್ಲಿ ಯಶಸ್ವಿಯಾಗಲಿಕ್ಕೆ ಸಾಧ್ಯತೆ ಇದೆ. ಸಾರ್ವಜನಿಕ ತರಬೇತಿಯಲ್ಲಿ ವಿಶಿಷ್ಟ ಸ್ಥಾನವಿದೆ. ನಿರಂತರವಾಗಿ ಹೊಸ ಇಷ್ಟ ಮತ್ತು ತಾಂತ್ರಿಕ ಕಾರ್ಯಗಳನ್ನು ನಿರ್ವಹಿಸಬೇಕಾಗುತ್ತದೆ. ಆಧುನಿಕ ಸರ್ಕಾರದ ತರಬೇತಿ ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನು ಹೆಚ್ಚುತ್ತದೆ. ತರಬೇತಿಯು ನಿರಂತರವಾದಂತಹ ಒಂದು ಪ್ರಕ್ರಿಯೆಯಾಗಿದೆ. ಯಾಕೆಂದ್ರೆ ಹೊಸ ಹೊಸ ವಿಧಾನಗಳನ್ನು ಅಳವಡಿಸಿಕೊಳ್ಬೇಕು ಅಂತಂದ್ರೆ ಈ ಟ್ರೈನಿಂಗ್ ಮುಖಾಂತರ ನಾವು ಅದನ್ನು ಹೇಳುತ್ತದೆ. ನಂತರ ತರಬೇತಿಯಲ್ಲಿ ಎರಡನೇದು ನೌಕರಿ ಪೂರ್ವ ಮತ್ತು ನೌಕರಿ ಆರಂಭೋತ್ತರ ತರಬೇತಿ. ಇವತ್ತು ನಾವು ಒಬ್ಬ ಬಿ ಎಡ್ ತರಬೇತಿ ಮತ್ತು ನರ್ಸ್ ತರಬೇತಿಗಳು ಇವತ್ತು ನರ್ಸ್ಗಳು ಅವರು ಸಹ ಒಂದು ಮೂರು ನಾಲ್ಕು ವರ್ಷ ಅವರು ಹಾಸ್ಪಿಟಲ್ಗಳಲ್ಲಿ ನರ್ಸಿಂಗ್ ಕೋರ್ಸ್ ಮಾಡಿದಾಗ ಅವರು ಇಂಜೆಕ್ಷನ್ ಅಂತ ಅದನ್ನು ಮಾಡಿಸಾಗುತ್ತೆ. ಅದೇ ಇವತ್ತು ನಾವು ಸಹ ಈ ಒಂದು ಶಿಕ್ಷಕರ ಆಗಂಥವ್ರು ಇವತ್ತು ಡಿಗ್ರಿಯನ್ನು ಮುಗಿಸಿ ನಂತರ ಒಂದು ಬಿ ಎಡ್ ಅನ್ನು ಕೋರ್ಸ್ ಮಾಡಲಾಗ್ತದೆ. ಬಿ ಎಡ್ ಆದವರು ಸುಮಾರು ಒಂದು ವರ್ಷ ಈಗಿನ ಎರಡು ವರ್ಷ ಅಂತಾರೆ, ಕೆಲವೊಂದು ನಾಲ್ಕು ವರ್ಷ ಅಂತಾರೆ. ಇದು ಈ ಒಂದು ಕೋರ್ಸ್ಗಳನ್ನು ಮುಗಿಸಿದ ನಂತರ ಅದು ಯಾವುದಕ್ಕೆ ಸಂಬಂಧಪಟ್ಟದೋ ಶಿಕ್ಷಣವನ್ನು, ಅಂದರೆ ಮಕ್ಕಳಿಗೆ ಶಿಕ್ಷಕನಾಗಿ ಶಿಕ್ಷಣವನ್ನು ಹೇಗೆ ನೀಡಬೇಕು ಅನ್ನುವಂತಹ ಒಂದು ಪೂರ್ವ ತರಬೇತಿಯನ್ನು ಇಲ್ಲಿ ನಮಗೆ ಬಿ ಎಡ್ ತರಬೇತಿಯನ್ನು ಕೊಡಲಾಗ್ತದೆ. ಅವುಗಳನ್ನು ಪಡೆದು ನಂತರ ಅದನ್ನು ಪಾಸ್ ಆಗಿ ಮಾಡಿದ ಮೇಲೆ ನಾವು ಶಿಕ್ಷಕರಾಗಲಿಕ್ಕೆ ಬರುತ್ತೆ. ಅದು ಪೂರ್ವ ನೌಕರಿ ಪೂರ್ವ ತರಬೇತಿ ಅನ್ನುವುದು. ನಂತರ ಆರೋಪತರ ಕೆಲವು ಪೊಲೀಸ್ ಶ್ರೇಣಿಗಳಲ್ಲಿ ತರಬೇತಿ ಈಗ ನೇಮಕಾತಿ ಆಗಿರ್ತದೆ. ಪೊಲೀಸ್ ನೇಮಕಾತಿ ಆದ್ಮೇಲೆ ಅವರಿಗೆ ಸುಮಾರು ಒಂದು ವರ್ಷ ಅಥವಾ ಎರಡು ವರ್ಷ ಏನ್ ಮಾಡ್ತಾರೆ ಅಂದ್ರೆ ಸರ್ಕಾರ ಅವರಿಗೆ ತರಬೇತಿ ಮಾಡಿ ಹೇಗೆ ಓಡಬೇಕು, ಹೇಗೆ ಬೆಳಗ್ಗೆಯಿಂದ ರನ್ನಿಂಗ್ ಮಾಡೋದು, ನಂತರ ಅವ್ರು ದೈಹಿಕವಾಗಿ ದಷ್ಟುಷ್ಟರ ಮಾಡುವಂಥದ್ದು, ಅವರಿಗೆ ದಿನಾಲು ಪ್ರತಿನಿತ್ಯ ಬೆಳಿಗ್ಗೆ ಹೇಳಿ ಎದ್ದು ಓಡಿಸುವಂಥದ್ದಾಗಿರ್ಬೋದು, ಅವ್ರಿಗೆ ಹೇಗೆ ಆ ಒಂದು ಗನ್ಗಳನ್ನು ಹೇಗೆ ಪ್ರಯೋಗ ಮಾಡಬೇಕು, ಕೆಲವೊಂದು ಸ್ಕಿಲ್ಗಳನ್ನು ಆ ಒಂದು ಪೊಲೀಸ್ ತರಬೇತಿಯಲ್ಲಿ ಆರಂಭ ತರಬೇತಿಯಲ್ಲಿ ಸೇನಾ ತರಬೇತಿಯಲ್ಲಿ ನೀಡಲಾಗ್ತದೆ. ನಂತರ ಈ ಒಂದು ಹಂತದಲ್ಲಿ ನೋಡಿ ಈಗ ಪೊಲೀಸ್ ತರಬೇತಿ ಅಲ್ಪಾವಧಿ ಮತ್ತು ದೀರ್ಘಾವಧಿ ತರಬೇತಿಗಳು. ಇಲ್ಲಿ ಅಲ್ಪಾವಧಿ ಕೆಲವೊಂದು ಒಂದು ದಿನ ಎರಡು ದಿನ ತರಬೇತಿಗಳು, ಕೆಲವೊಂದು ಐದು ದಿನ ಇರ್ತವೆ, ಒಂದು ಮೂರು ದಿನ ಇರ್ತವೆ, ಕೆಲವೊಂದು ತಿಂಗಳು ಇರ್ತವೆ, ಮೂರು ತಿಂಗಳು ಇರ್ತವೆ. ಈ ತರಬೇತಿಗಳನ್ನು ಸಹ ಈ ಒಂದು ನೇಮಕಾತಿಯ ಮೇಲೆ ನೀಡಲಾಗ್ತದೆ. ಇಲಾಖೆ ಮತ್ತು ಕೇಂದ್ರೀಯ ತರಬೇತಿ ಕೆಲವೊಂದು ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಇಲಾಖಾವಾರು ತರಬೇತಿಗಳು ಇರ್ತವೆ, ಕೆಲವೊಂದು ಕೇಂದ್ರ ಮತ್ತು ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರಗಳ ತರಬೇತಿ ಇರ್ತೈತಿ. ಹೌದಾ, ಈ ಒಂದು ಶಿಕ್ಷಕ ಹೊಸ ಹೊಸ ಯೋಜನೆಗಳನ್ನು ಮಕ್ಕಳಿಗೆ ಅಳವಡಿಸಬೇಕಂದ್ರೆ ನಮಗೂ ಸಹ ತರಬೇತಿಯನ್ನು ಕೊಡ್ತಾರೆ. ಆ ತರಬೇತಿ ಕೊಟ್ಟ ಮೇಲೆ ನಾವೇನು ಮಾಡ್ತೇವೆ, ಬಂದು ಮಕ್ಕಳಿಗೆ ಅದನ್ನು ಅನುಷ್ಠಾನಗೊಳಿಸುವಂತಹ ಒಂದು ವ್ಯವಸ್ಥೆಯನ್ನು ನಾವೀಗ ಮಾಡ್ತಾ ಇದ್ದೀವಿ. ಹಾಗಾಗಿ ತರಬೇತಿ ಅನ್ನೋದು ಬಹಳ ಮುಖ್ಯವಾದದ್ದು. ನೋಡಿ ಎಲ್ಲ ಪೊಲೀಸ್ ಆದಂಥವ್ರಿಗೆ ಹೇಗೆ ಒಂದು ತರಬೇತಿಗಳನ್ನು ಅಲ್ಲಿ ಕೊಡ್ತಾ ಹೋಗ್ತಾರೆ ಅನ್ನೋದು. ಪರಿಣಿತ ಮತ್ತು ಹಿನ್ನೆಲೆ ತರಬೇತಿ ಕೆಲವೊಂದು ವಿಷಯದ ಬಗ್ಗೆ ಉನ್ನತವಾದಂತಹ ಪರಿಣಿತರಿಂದ ಆದ ವಿಷಯದ ಬಗ್ಗೆ ಹೆಚ್ಚು ಪರಿಣಾಮಕಾರಿಯಾಗಿ ಆ ವಿಷಯದ ಬಗ್ಗೆ ತಿಳಿಸುವಂತಹ ಒಂದು ವ್ಯವಸ್ಥೆ ತರಬೇತಿಯನ್ನು ಕೊಡ್ತಾರೆ. ಆ ತರಬೇತಿ ಹಿನ್ನೆಲೆಗಳನ್ನು ಇಲ್ಲಿ ಅಳವಡಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದೆ. ಹೌದಾ, ಇಲ್ಲಿ ಕ್ರಿಕೆಟ್ ತರಬೇತಿ ಆಗಿರ್ಬೋದು, ಕ್ರಿಕೆಟ್ ಆಡ್ಬೇಕಂತಂದ್ರೆ ಅವ್ರು ಪೂರ್ವ ತಯಾರಿ ನೆಟ್ ತಯಾರಿ ಮಾಡಲೇಬೇಕು. ಮತ್ತು ಇಲ್ಲಿ ಕೆಲವೊಂದು ಐ ಟಿ ಐದಲ್ಲಿ ಕೆಲವೊಂದು ತರಬೇತಿಗಳನ್ನು ಮಾಡಬೇಕು, ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡಬೇಕಂದ್ರೆ ಅಲ್ಲಿಯೂ ಸಹ ತರಬೇತಿ ಅನ್ನೋದು ಬಹಳ ಮುಖ್ಯವಾಗಿರ್ತದೆ. ನಂತರ ಈ ನೇಮಕಾತಿಯನ್ನು ಯಾರು ಮಾಡ್ತಾರೆ? ಇಲ್ಲಿ ಕೇಂದ್ರದಲ್ಲಿ ಕೇಂದ್ರ ಲೋಕಸೇವಾ ಆಯೋಗ, ರಾಜ್ಯದಲ್ಲಿ ರಾಜ್ಯ ಲೋಕಸೇವಾ ಆಯೋಗಗಳು ಈ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ಮಾಡಿದರು. ನಂತರ ಮೊದಲನೇದಾಗಿ ಕೇಂದ್ರ ಲೋಕಸೇವಾ ಆಯೋಗ, ಈ ಒಂದು ಕೇಂದ್ರ ಲೋಕಸೇವಾ ಆಯೋಗವು ಸಂವಿಧಾನದ ವಿಧಿ 315 ಅಡಿಯಲ್ಲಿ ಇದು ಸ್ಥಾಪಿತವಾಗಿದೆ. 315 ಅಡಿಯಲ್ಲಿ ಸ್ಥಾಪಿತ ಇದು ಸಂವಿಧಾನಾತ್ಮಕ ಆಯೋಗವಾಗಿದೆ. ಕೇಂದ್ರ ಲೋಕಸೇವಾ ಆಯೋಗವು ಸಂವಿಧಾನದ ನೋಡಿ ಇವೆಲ್ಲ ಕೇಳ್ತಾರೆ ಕೆಲವೊಂದು ಈಗ ನಾವೇನು ನೇಮಕಾತಿ ಪರೀಕ್ಷೆ ಅಂತಾರಲ್ಲ ಅಂತಹದ್ರಲ್ಲಿ ಏನ್ ಮಾಡ್ತಾರೆ, ಎಷ್ಟನೇ ವಿಧಿ ಕೇಂದ್ರ ಲೋಕಸೇವಾ ಆಯೋಗ ಜಾರಿಗೆ ಬಂದಿತ್ತು ಅಂತ ಕೇಳಿದಾಗ
ಹದಿನೈದರ ಮಿತಿಯನ್ನು ಜಾರಿಗೆ ಬಂತು. ನಂತರ ಇದು ಎಂಥ ಆಯೋಗ, ಸಂವಿಧಾನಾತ್ಮಕ ಆಯೋಗವಾಗಿದೆ, ಈ ಒಂದು ಯು ಪಿ ಎಸ್ ಸಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದ್ರೆ ಯು ಪಿ ಎಸ್ ಸಿ ಅನ್ನೋದು ಸಿವಿಲ್ ಸರ್ವಿಸ್. ಹೀಗೆ ಈ ಒಂದು ಕೇಂದ್ರ ಲೋಕಸೇವಾ ಆಯೋಗವು ತನ್ನದೇ ಆದ ಕಾರ್ಯವನ್ನು ನಿರ್ವಹಿಸುತ್ತದೆ. ಈ ಲೋಕಸೇವಾ ಆಯೋಗ ಏನಂದ್ರೆ ರಾಜಕೀಯ ಮತ್ತು ಇನ್ನಿತರ ಪ್ರಭಾವಗಳಿಂದ ದೂರವಿರುತ್ತದೆ. ಯಾರು ರಾಷ್ಟ್ರೀಯ ಏಕೈಕ ಒಳಗಾಗಿಲ್ಲ, ನಾಗರಿಕ ಸೇವೆಗಳ ಘನತೆ ಮತ್ತು ಗೌರವಗಳನ್ನು ಎತ್ತಿ ಹಿಡಿಯುವಂತಹ ಕೆಲಸವನ್ನ ಮಾಡ್ತಾ ಇದೆ. ಪ್ರಸ್ತುತ ಮುಖ್ಯ ಒಂದು ಲೋಕಸೇವಾ ಅಧ್ಯಕ್ಷರು ಏನಂತಂದ್ರೆ ಇಲ್ಲಿ ಡೇವಿಡ್ ಆರ್ ಸಿಂಧಾ ಎನ್ನುವಂಥವರು. ನಂತರ ಇಲ್ಲಿ 2010 ನಂದಿನಿ ಎನ್ನುವ ಒಂದು ಐಎಎಸ್ ಟಾಪರ್ ಆಗಿರುವಂತಹ ಒಂದು ಇವರನ್ನು ನಾವಿಲ್ಲಿ ಈ ಒಂದು ಆಯೋಗದಲ್ಲಿ ಒಬ್ಬರು ಅಧ್ಯಕ್ಷರು 10 ಜನ ಸದಸ್ಯರನ್ನ ಇಲ್ಲಿ ಇರ್ತಾರೆ. ಇವರನ್ನ ರಾಷ್ಟ್ರಪತಿಗಳು ಆಯ್ಕೆ ಮಾಡ್ತಾರೆ. ಈ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರುಗಳನ್ನ ರಾಷ್ಟ್ರಪತಿಗಳು ಆಯ್ಕೆ ಮಾಡ್ತಾರೆ. ರಾಷ್ಟ್ರಪತಿಗಳು ಯಾರಿಗ ಈ ಒಂದು ರಾಷ್ಟ್ರಪತಿಗಳು ರಾಮನಾಥ್ ಕೋವಿಂದ್ ಇವರು ನೇಮಕಾತಿ ಅವಧಿ ಸದಸ್ಯರು ನೇಮಕವಾದ ದಿನದಿಂದ 6 ವರ್ಷಗಳ ಸೇವೆಯನ್ನು ಸಲ್ಲಿಸಬಹುದು ಅಥವಾ ಅವರಿಗೆ ದೈಹಿಕವಾಗಿ 65 ವರ್ಷ ವಯಸ್ಸಿನವರೆಗೂ ಸೇವೆಯನ್ನು ಸಲ್ಲಿಸಬಹುದು. ಆದರೆ ಇದರಲ್ಲಿ ಯಾವುದು ಬೇಗ ಬರುತ್ತೋ 6 ವರ್ಷ ಬಂತ ಅದಕ್ಕೆ ಬೇಗ ರಿಟೈರ್ಮೆಂಟ್ ಕೊಡೋದು, ಇಲ್ಲ 65 ವರ್ಷ ಬಂತ ಅವಾಗ ಅವರು ರಿಟೈರ್ಮೆಂಟ್ ಕೊಡಲಿಕ್ಕೆ ಇದನ್ನ ಇದು ಅಧಿಕಾರದ ಅಳಿವರಿಗೂ ಕಾರ್ಯವನ್ನು ನಿರ್ವಹಿಸುವಂತಹ ಒಂದು ವ್ಯವಸ್ಥೆ ಯು ಪಿ ಎಸ್ ಸಿಯಲ್ಲಿ ನಡೀತಾ ಇದೆ ಎಂಬುದು. ನಂತರ ಈ ಒಂದು ಆಯೋಗವು ಶಾಸಕಾಂಗ ಮತ್ತು ಕಾರ್ಯಗಳ ಹಸ್ತಕ್ಷೇಪದಿಂದ ಸ್ವತಂತ್ರವಾಗಿದೆ. ಯಾಕಂತಂದ್ರೆ ಇಲ್ಲಿ ಯಾವುದೇ ರಾಜಕೀಯದಿಂದ ಇದು ದೂರವಾಗಿ ಕಾರ್ಯವನ್ನ ನಿರ್ವಹಿಸುವಂತದ್ದು. ಈ ಆಯೋಗದಲ್ಲಿ ಒಬ್ಬ ಕಾರ್ಯದರ್ಶಿ ಇರ್ತಾರೆ. ಪ್ರಸ್ತುತ ಕೇಂದ್ರ ಕಚೇರಿ ಈ ಯು ಪಿ ಎಸ್ ಸಿ ಕೇಂದ್ರ ಕಚೇರಿ ಇದೆ ನ್ಯೂ ಡೆಲ್ಲಿ ಅಥವಾ ನವದೆಹಲಿಯಲ್ಲಿ ಇಲ್ಲಿ ಕಂಡುಬರುತ್ತದೆ. ಈ ಒಂದು ಸಂವಿಧಾನದ 320ನೇ ವಿಧಿ ಅನ್ವಯ ಈ ಒಂದು ಯು ಪಿ ಎಸ್ ಸಿ ಕೇಂದ್ರ ಆಯೋಗ ಈ ಒಂದು ಕೇಂದ್ರ ಲೋಕಸೇವಾ ಆಯೋಗವು ಕೆಲವೊಂದು ಕಾರ್ಯಗಳನ್ನು ಮಾಡ್ತಾ ಇದೆ. ಏನಂತಂದ್ರೆ ಕೇಂದ್ರದ ಎ ಮತ್ತು ಬಿ ಮತ್ತು ನೇಮಕಾತಿ ಪರೀಕ್ಷೆಗಳನ್ನು ನಡೆಸ್ತಾ ಇದೆ. ಇದು ಇವರ ಅಧೀನದಲ್ಲಿ ಕೆಲವೊಂದು ಪರೀಕ್ಷೆಗಳನ್ನು ನಡೆಸಿ ಅಲ್ಲಿ ಕೆಲವೊಂದು ವ್ಯಕ್ತಿಗಳನ್ನು ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆ ಇವು ಯು ಪಿ ಎಸ್ ಸಿಗೆ ಸಂಬಂಧಪಟ್ಟದ್ದಾಗಿರುತ್ತದೆ. ಇದರ ಕಾರ್ಯವಾಗಿದೆ ನೇರ ನೇಮಕಾತಿಗಳಿಗೆ ಸಂದರ್ಶನ ಏರ್ಪಡಿಸುವುದು. ಅದ ಅಲ್ಲಿ ನೇರ ನೇಮಕಾತಿಯನ್ನು ಮಾಡಿ ಅವರಿಗೆ ಸಂದರ್ಶನವನ್ನು ಮಾಡುವಂಥದ್ದು. ನೋಡಿ ಇಲ್ಲಿ ನೇರ ನೇಮಕಾತಿ ಮಾಡಿದಾಗ ಸಂವೈವನ್ನು ಮಾಡುವಂತಹ ಒಂದು ವ್ಯವಸ್ಥೆ ಇಲ್ಲಾಗ್ತದೆ. ನಂತರ ಸೇವಾ ಹುದ್ದೆಗಳಿಗೆ ಬಡ್ತಿ ಮತ್ತು ವರ್ಗಾವಣೆ ಅನುಷ್ಠಾನಗೊಳಿಸುವಂತಹ ತತ್ವಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವಂಥದ್ದು. ಅದ ಸೇವಾ ಹುದ್ದೆಗಳಿಗೆ ಬಡ್ತಿ ಮತ್ತು ವರ್ಗಾವಣೆ ಅನುಷ್ಠಾನಿಸುವಂತಹ ತತ್ವಗಳ ಬಗ್ಗೆ ಇಲ್ಲಿ ಸರ್ಕಾರಕ್ಕೆ ಸಲಹೆಯನ್ನು ನೀಡುವಂಥದ್ದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೇವೆಗಳಲ್ಲಿ ಇರುವಂತಹ ಅಧಿಕಾರಿಗಳಿಗೆ ವರ್ತನೆ ಮೇಲೆ ಶಿಸ್ತು ಕ್ರಮಕ್ಕೆ ಕೈಗೊಳ್ಳುವಂತಹ ಸಲಹೆ ನೀಡುವಂಥದ್ದು. ಅವರು ಏನಾದರೂ ಎಡ್ವರ್ಟ್ ಮಾಡಿದ್ರೆ ಲೋಪದೋಷ ಮಾಡಿದ್ರೆ ಅವ್ರು ಸಸ್ಪೆಂಡ್ ಮಾಡುವಂತಹ ಒಂದು ಅಧಿಕಾರ ಅವರಿಗಿರುತ್ತೆ ಅನ್ನುವುದು. ರಾಷ್ಟ್ರಪತಿಯ ಸಲಹೆ ಮೇಲೆ ಸರ್ಕಾರಕ್ಕೆ ಸಲಹೆ ನೀಡುವುದು. ಅಕಸ್ಮಾತ್ ರಾಷ್ಟ್ರಕ್ಕೆ ಏನೋ ಸಲಹೆಗಳು ಬೇಕಾದ್ರೆ ರಾಷ್ಟ್ರಪತಿ ಕೇಳಿದಾಗ ಅವರಿಗೆ ಸಲಹೆಯನ್ನು ಕೊಡುವಂಥದ್ದು ಈ ಒಂದು ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯವಾಗಿದೆ ಎಂಬುದಲ್ಲಿ. ನಂತರ ಈ ಆಯೋಗವು ರಾಷ್ಟ್ರ ಮಟ್ಟದಲ್ಲಿ ನಾಗರಿಕ ಸೇವೆ, ತಾಂತ್ರಿಕ ಸೇವೆ, ಅರಣ್ಯ ಸೇವೆ, ರಕ್ಷಣಾ ಸೇವೆಗಳಿಗೆ ಸಂಬಂಧಿಸಿದಂತೆ ಪರೀಕ್ಷೆಗಳನ್ನು ನಡೆಸುತ್ತದೆ. ಇವುಗಳ ನಾಗರಿಕ ಸೇವೆಗೆ ನಡೆಸುವಂತಹ ಪರೀಕ್ಷೆಗಳು ಪ್ರಮುಖವಾದ ಅವುಗಳೆಂದರೆ ಇಲ್ಲಿ ಕೆಲವೊಂದು ಪರೀಕ್ಷೆಗಳನ್ನು ಐಎಎಸ್ ಭಾರತೀಯ ಆಡಳಿತ ಸೇವೆ, ಐಪಿಎಸ್ ಭಾರತೀಯ ಪೊಲೀಸ್ ಸೇವೆ, ಐಎಫ್ಎಸ್ ಭಾರತೀಯ ಅರಣ್ಯ ಸೇವೆ, ಐಆರ್ಎಸ್ ಭಾರತೀಯ ಕಂದಾಯ ಸೇವೆ, ಐಎಎಎಸ್ ಭಾರತೀಯ ಲೆಕ್ಕ ಮತ್ತು ಪರಿಶೋಧನಾ ಸೇವೆ. ಇವು ಎಲ್ಲಾ ಪರೀಕ್ಷೆಗಳನ್ನು ನಡೆಸುವಂಥದ್ದು ಈ ಕೇಂದ್ರ ಲೋಕಸೇವಾ ಆಯೋಗದ ವ್ಯವಸ್ಥೆ ಇದೆ. ಈ ಪರೀಕ್ಷೆಗಳನ್ನು ಹೇಗೆ ನಡೆಸ್ತಾರೆ ಅಂತ 3 ಹಂತದಲ್ಲಿ ಆ ಪರೀಕ್ಷೆ. ಮೊದಲಿಗೆ ಪ್ರೀ ಟೆಸ್ಟ್ ಪೂರ್ವ ಸಿದ್ಧತೆ ಪ್ರಿಪರೇಟರಿ ಎಕ್ಸಾಮ್ ನಡೆಸ್ತಾರೆ. ಅದರಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಾಗ ಮೇನ್ ಎಕ್ಸಾಮ್ ಅಂದ್ರೆ ಮುಖ್ಯ ಪರೀಕ್ಷೆಗೆ ಮಾಡ್ತಾರೆ. ಇದರಲ್ಲೂ ಸಹ ಹೆಚ್ಚು ಅಂಕಗಳಾದಾಗ ಅವರನ್ನ ಇಲ್ಲಿ ವ್ಯಕ್ತಿತ್ವ ಪರೀಕ್ಷೆ ಇಂಟರ್ವ್ಯೂಗೆ ಕರೆಯಲಾಗ್ತದೆ. ಈ ತರಹದಂತ 3 ಹಂತದಲ್ಲಿ ಪರೀಕ್ಷೆಗಳ ಮೇಲೆ ಮಾಡಲಾಗ್ತದೆ ಅನ್ನೋದು. ಈ ನೋಡಿ ಈ ಜನರಲ್ ಪೇಪರ್ ಇದ್ದು 2 ಅವರ್ಸ್ 200 ಮಾರ್ಕ್ಸ್ ಇರುತ್ತೆ. ಸೆಕೆಂಡ್ ಪೇಪರ್ ಇದೆ 2 ಅವರ್ಸ್ 200 ಮಾರ್ಕ್ಸ್. ಇದರಲ್ಲಿ ಒಟ್ಟು ಮಾರ್ಕ್ಸ್ಗಳನ್ನು ತೆಗೆದುಕೊಂಡು ಅವರನ್ನು ಮೇನ್ ಎಕ್ಸಾಮ್ ಈ ತರ ಎಕ್ಸಾಮ್ ಮೂಲಕ ಕಂಡಕ್ಟ್ ಮಾಡಲಾಗ್ತದೆ ಅನ್ನೋದು.
ನೋಡಿ ಎಕ್ಸಾಮ್ಗಳು ಅಲ್ಲಿಯೂ ಸಹ ಸಿಲಬಸ್ ಇರುತ್ತೆ. ಎಷ್ಟು ಪೇಪರ್ ಮೇನ್ ಎಕ್ಸಾಮ್ಗೆ ಎಷ್ಟಿರುತ್ತೆ ಏನು ಹೌದಾ, ಸೋರ್ಸಸ್ ಯಾವ ಎಕ್ಸಾಮ್ಗೆ ಸಿಲಬಸ್ ಏನಿರುತ್ತೆ, ಅದಕ್ಕೆ ಯಾವ್ಯಾವ ಓದ್ಬೇಕು ಅನ್ನೋದು, ಅಲ್ಲಿ ಎಷ್ಟು ಪೇಪರ್ ಎಕ್ಸಾಮ್ ಆಗಬೇಕು ಅನ್ನೋದಿದೆ ಹೇಳಲಾಗಿದೆ. ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ಐ ಎ ಎಸ್ ಮುಖ್ಯ ಐ ಎ ಎಸ್ ಅಧಿಕಾರಿಗಳು ಕೂತ್ಕೊಂಡು ಆ ಸೆಲೆಕ್ಷನ್ ಮಾಡುವಂತ ಸಂದರ್ಭದಲ್ಲಿ ಪರೀಕ್ಷೆಗಳನ್ನು ಮಾಡ್ತಾರೆ ವ್ಯಕ್ತಿತ್ವದ ಬಗ್ಗೆ. ನಂತರ ಕರ್ನಾಟಕ ಲೋಕಸೇವಾ ಆಯೋಗ ಕೆ ಪಿ ಎಸ್ ಸಿ ಅಂತ, ಇದು ಸಹ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಚಲನ. ಈ ಕೇಂದ್ರದಲ್ಲಿ ಕೇಂದ್ರ ಲೋಕಸೇವಾ ಆಯೋಗ ಹೇಗಿದೆಯೋ ರಾಜ್ಯದಲ್ಲೂ ಸಹ ಆ ರಾಜ್ಯ ಲೋಕಸೇವಾ ಆಯೋಗ ಕಾರ್ಯವನ್ನು ನಿರ್ವಹಿಸಿದೆ. ಇದು ಸಹ ಸಂವಿಧಾನದ ನಿರ್ದೇಶನ್ವಯ ಅಸ್ತಿತ್ವದಲ್ಲಿ ಬಂದಿದೆ. ಈ ಒಂದು ಕೆ ಪಿ ಎಸ್ ಸಿ ಕರ್ನಾಟಕದಲ್ಲಿ ಈ ಒಂದು ಆಯೋಗ ಕರ್ನಾಟಕ ಲೋಕಸೇವಾ ಆಯೋಗ ಅನ್ನೋದು ಕರೆಯಲಾಗುತ್ತದೆ. ಇದು ದಿನಾಂಕ 18/5/1951 ಇದು ಅಸ್ತಿತ್ವಕ್ಕೆ ಬರಲಾಯಿತು. ಸಾಧ್ಯ ಈ ಆಯೋಗ ಒಬ್ಬ ಅಧ್ಯಕ್ಷರು ಮತ್ತು 9 ಜನ ಸದಸ್ಯರನ್ನ ಒಳಗೊಂಡಿರುತ್ತದೆ. ಈ ಇವರನ್ನ ರಾಜ್ಯಪಾಲರು ನೇಮಿಸುತ್ತಾರೆ. ನಂತರ ಇವರ ಒಂದು ನೇಮಕಾತಿ ಅವರಿಗೆ ಸದಸ್ಯ ನೇಮಕವಾದ ದಿನದಿಂದ 6 ವರ್ಷ ಅಧಿಕಾರ ಇರುತ್ತದೆ ಮತ್ತು ಅವರಿಗೆ 65 ವಯಸ್ಸಿನವರೆಗೂ ಅಲ್ಲಿ ಅವಕಾಶವಿದ್ದು, ಈ ಎರಡರಲ್ಲಿ ಯಾವುದು ಮೊದಲು ಬರುತ್ತದೋ ಅಲ್ಲಿವರೆಗೂ ಅವರಿಗೆ ಇಲ್ಲಿ 62 ವಯಸ್ಸಿನವರೆಗೆ ವರ್ಷಗಳಿಗೂ ಅವರಿಗೆ ಒಂದು ಕಾರ್ಯವನ್ನು ನಿರ್ವಹಿಸುವಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗ್ತದೆ. ಆಯೋಗ ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿಯಲ್ಲಿ ಹೊಂದಿದ್ದು ಮೈಸೂರು, ಬೆಳಗಾವಿ, ನಂತರ ಕಲಬುರಗಿ ಹಾಗೂ ಶಿವಮೊಗ್ಗದಲ್ಲಿ ಇದು ಕೆಲವೊಂದು ಬ್ರಾಂಚ್ಗಳನ್ನು ಪ್ರಾದೇಶಿಕ ಕೇಂದ್ರಗಳನ್ನು ಈ ಕೆ ಪಿ ಎಸ್ ಸಿ ಹೊಂದಿದೆ. ನಂತರ ಈ ಒಂದು ಕೆ ಪಿ ಎಸ್ ಸಿ ಕಾರ್ಯಗಳು ಅಂತ ನೋಡಿದಾಗ ರಾಜ್ಯ ಸರ್ಕಾರಿ ಸೇವೆಯಲ್ಲಿ ಪತ್ರಾಂಕಿತ ಅಧಿಕಾರಿಗಳನ್ನ ಮತ್ತು ಅಪತ್ರಾಂಕಿತ ಸಿಬ್ಬಂದಿಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮುಖಾಂತರ ಅವರನ್ನು ನೇಮಕಾತಿಯನ್ನು ಮಾಡಿ ಇಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮದ ಮೇರೆಗೆ ಆಯ್ಕೆ ಮಾಡುವಂಥದ್ದು. ನಂತರ ಎಲ್ಲ ಹೊಂದಾಣಿಕೆ ಉಪವಿಭಾಗಾಧಿಕಾರಿಗಳು, ಆರಕ್ಷಕ ಅಧಿಕಾರಿಗಳು, ತಹಸೀಲ್ದಾರ್ಗಳು ಇಂತಹ ಅಧಿಕಾರಿಗಳನ್ನ ಈ ಕೆ ಪಿ ಸಿ ಮುಖಾಂತರ ಅಲ್ಲೇ ಆಯ್ಕೆ ಮಾಡಿಕೊಳ್ಳಲಾಗ್ತದೆ ಅನ್ನೋದು. ನಂತರ ನೇರವಾಗಿ ನೇಮಕಗೊಳ್ಳುವ ಅಭ್ಯರ್ಥಿಗಳ ಸಂದರ್ಶನವನ್ನು ಏರ್ಪಡಿಸಿ, ಇಲ್ಲಿ ಸಹ ಯು ಪಿ ಎಸ್ ಸಿ ಎಕ್ಸಾಮ್ ಮಾಡಿ ಸಂದರ್ಶನ ಮಾಡಿದ್ರು, ಈ ಕೆ ಪಿ ಎಸ್ ಸಿ ಒಳಗೂ ಸಹ ಈ ಅಭ್ಯರ್ಥಿಗಳನ್ನ ಈ ಒಂದು ಸಂದರ್ಶನ ಮುಖಾಂತರ ಆಯ್ಕೆ ಮಾಡಿ. ಸರ್ಕಾರಿ ನೌಕರಿಗೆ ವರ್ಷಕ್ಕೆ 2 ಬಾರಿ ಇಲಾಖೆ ಪರೀಕ್ಷೆಗಳನ್ನು ಸಹ ಈ ಒಂದು ಇಲಾಖೆ ನಡೆಸ್ತಾ ಇದೆ. ಶಿಸ್ತು ಮತ್ತು ಪೂರ್ವಾನ್ವಯ ಭರ್ತಿಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆಯನ್ನ ನೀಡುತ್ತಿರುವಂಥದ್ದು. ಕೇಂದ್ರ ಲೋಕಸೇವಾ ಆಯೋಗವು ರಾಜ್ಯದಲ್ಲಿ ನಡೆಸುವ ಪರೀಕ್ಷೆಗಳ ಸಮನ್ವಯ ಕಾರ್ಯವನ್ನ ಇದು ಮಾಡ್ತಾ ಇರುತ್ತದೆ ಎನ್ನುವಂಥದ್ದು. ಈ ಕೇಂದ್ರ ಸಚಿವಾಲಯ ನಂತರ ಬರುವಂಥದ್ದು ಕೇಂದ್ರ ಸಚಿವಾಲಯ, ಇದು ಸಹ ಆಡಳಿತ ದಕ್ಷ ಮತ್ತು ಯಶಸ್ವಿ ಕಾರ್ಯನಿರ್ವಹಣೆಗೆ ವಿವಿಧ ಖಾತೆಯ ಮತ್ತು ಇಲಾಖೆಗಳನ್ನು ಇದು ರಚಿಸಲಾಗಿದೆ. ಅಂದ್ರೆ ಈ ಒಂದು ವ್ಯವಸ್ಥಿತವಾದಂತಹ ಆಡಳಿತ ಅನ್ನುವಂಥದ್ದು ಇಲ್ಲಿ ನಮಗೆ ಬರಬೇಕು ಅಂತಂದ್ರೆ ಇಲ್ಲಿ ಸರ್ಕಾರ ತನ್ನದೇ ಆದಂತಹ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತದೆ. ಹಾಗಾಗಿ ದಕ್ಷ ಮತ್ತು ಯಶಸ್ವಿ ಕಾರ್ಯನಿರ್ವಹಣೆಗೆ ಏನಿದೆ ವಿವಿಧ ಖಾತೆಗಳ ಅಧಿಕಾರಿಗಳನ್ನು ಇಲ್ಲಿ ನೇಮಕ ಮಾಡಿಕೊಳ್ಳಲಾಗುತ್ತದೆ. ಕೇಂದ್ರ ಸಚಿವಾಲಯ ಕೇಂದ್ರ ಸರ್ಕಾರದ ವಿವಿಧ ಖಾತೆ ಮತ್ತು ಇಲಾಖೆಗಳನ್ನು ವಿಸ್ತಾರವಾಗಿದೆ. ವಿವಿಧ ಖಾತೆಗಳನ್ನ ಕೇಂದ್ರ ಸರ್ಕಾರ ಇವತ್ತು ಅಷ್ಟೇ ಬೇರೆ ಬೇರೆ ಖಾತೆಗಳನ್ನ ಎಲ್ಲಾ ಚುನಾಯಿತ ಅಧಿಕಾರಿಗಳಿಗೆ ಚುನಾಯಿತವಾದಂತಹ ಅಭ್ಯರ್ಥಿಗಳಿಗೆ ಇಲ್ಲಿ ಏನೋ ಇಲಾಖೆಯ ಹಂಚಿಕೆಯನ್ನ ಮಾಡಲಾಗ್ತದೆ. ಕಾರ್ಯದರ್ಶಿ ಆಡಳಿತದ ಮುಖ್ಯ ಸದಸ್ಯರನ್ನೇ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಮುಖ್ಯಮಂತ್ರಿಗಳು ರಾಜಕೀಯ ಮುಖ್ಯಸ್ಥರಾಗಿ ಇಲ್ಲಿ ಪ್ರಧಾನಮಂತ್ರಿಗಳು ಕಾರ್ಯವನ್ನ ನಿರ್ವಹಿಸ್ತಾರೆ. ಪ್ರಧಾನಮಂತ್ರಿ ರಾಜಕೀಯ ಮುಖ್ಯಸ್ಥರಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ ಅನ್ನೋದು. ನಂತರ ಈ ಕೇಂದ್ರ ಸಚಿವಾಲಯದ ರಚನೆ ಹೇಗೆ ಅನ್ನೋದನ್ನು ನಾವು ನೋಡಿದಾಗ ಸಂವಿಧಾನದ ವಿಧಿ 77(3)ನ್ವಯ ಭಾರತದ ರಾಷ್ಟ್ರಪತಿಗಳು ಭಾರತದ ಆಡಳಿತ ವ್ಯವಹಾರಗಳ ಸುಗಮವಾಗಿ ನಿರ್ವಹಣೆಗಾಗಿ ಮತ್ತು ಮಂತ್ರಿಗಳ ವ್ಯವಹಾರ ಹಂಚಿಕೆಗಾಗಿ ನಿಯಮಗಳನ್ನ ಈ ರೂಪಿಸುವಲ್ಲಿ ಇದು ಅಧಿಕಾರವನ್ನು ಹೊಂದಿರುತ್ತದೆ ಅಂತ. ಅಂದ್ರೆ ಈ ತರನಾದಂತಹ ಒಂದು ವ್ಯವಸ್ಥೆಯನ್ನ ಈ ಒಂದು ಸಂವಿಧಾನದ ಅಡಿಯಲ್ಲಿ ಇಲ್ಲಿ ಇಲ್ಲಿ ಮಿನಿಸ್ಟ್ರಿಗಳನ್ನ ಮಂತ್ರಿಗಳನ್ನ ಆಯ್ಕೆ ಮಾಡಿದೆ. ಪ್ರತಿಯೊಬ್ಬ ಸಚಿವ ಸಂಪುಟದ ಮಂತ್ರಿಯು ಒಂದು ಖಾತೆಯನ್ನು ಹೊಂದಿರುತ್ತಾರೆ. ಅವರಿಗೆ ಸಹಾಯಕ್ಕಾಗಿ ರಾಜ್ಯ ಮಂತ್ರಿ ಮತ್ತು ಉಪ
ಮುಖ್ಯಮಂತ್ರಿಗಳು ಕಾರ್ಯವನ್ನ ನಿರ್ವಹಿಸುತ್ತಾರೆ ಅನ್ನುವಂಥದ್ದು. ನೋಡಿ, ಈ ಸಚಿವಾಲಯದ ಒಂದು ಶ್ರೇಣಿ ವ್ಯವಸ್ಥೆ ಮುಂದೆ ತಿರುವಂಥದ್ದು. ಇಲ್ಲಿ ಇಲಾಖೆ ಪ್ರಧಾನ ಹೆಚ್ಚುವರಿ ಕಾರ್ಯದರ್ಶಿ ನಿರ್ದೇಶ, ಇಲ್ಲಿ ಶಾಖೆ ವಿಂಗ್ ಜಂಟಿ ಹೆಚ್ಚುವರಿ ಕಾರ್ಯದರ್ಶಿಗಳು, ವಿಭಾಗ ನಿರ್ದೇಶಕರು, ಶಾಖೆ ಬ್ರಾಂಚ್ ಅಧೀನ ಕಾರ್ಯದರ್ಶಿಗಳು, ಭಾಗ ಸೆಕ್ಷನ್ ಶಾಖಾಧಿಕಾರಿಗಳ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಅಂದ್ರೆ ಕೇಂದ್ರ ಸಚಿವಾಲಯದ ಪಾತ್ರ ಮತ್ತು ಅದರ ಕೆಲಸ ಏನು ಅಂತ ನಾವು ನೋಡಿದಾಗ, ಈ ಒಂದು ಸಚಿವಾಲಯ ಸರ್ಕಾರದ ಗುರಿ ಸಾಧನೆಗೆ ಸಹಾಯವನ್ನು ಮಾಡುವಂತಹ ಸಂಘಟನೆಯಾಗಿ ಕೆಲಸವನ್ನು ನಿರ್ವಹಿಸುತ್ತದೆ. ಸರ್ಕಾರದ ನೀತಿ ನಿಯಮಗಳನ್ನು ರೂಪಿಸುವಂಥದ್ದು, ಅವುಗಳನ್ನು ಮುಖ್ಯಮಂತ್ರಿಗಳ ಸಹಾಯ ಮಾಡುವಂತಹ ಒಂದು ವ್ಯವಸ್ಥೆ ಈ ಒಂದು ಸಚಿವಾಲಯದ ಕೆಲಸ ಆಗಿದೆ ಎಂದು. ನಂತರ ಮಂತ್ರಿಗಳು ತಮ್ಮ ಸಂಸದೀಯ ಕೆಲಸಗಳನ್ನು ನಿರ್ವಹಿಸಲು ಸಹಾಯವನ್ನು ಮಾಡುತ್ತಿದ್ದರು. ತಮ್ಮದೇ ಆದಂತಹ ಕೆಲಸ ಕಾರ್ಯಗಳನ್ನು ಮಂತ್ರಿಗಳಿಗೆ ನಿರ್ವಹಿಸಲು ಇದು ಸಹಾಯ ಮಾಡಿದೆ. ಆಡಳಿತದ ವಿಧಿವಿಧಾನಗಳನ್ನು ತಯಾರಿಸುವಂತಹ ಒಂದು ವ್ಯವಸ್ಥೆ ಸಚಿವಾಲಯ ಮಾಡ್ತಾ ಇದೆ. ಸಮಸ್ಯೆಗಳನ್ನು ಕುಲಂಕುಷವಾಗಿ ಪರಿಶೀಲಿಸುವಂತಹ ಒಂದು ವ್ಯವಸ್ಥೆ ಇದಾಗಿರುತ್ತದೆ. ನಂತರ ಈ ಹಣಕಾಸು ಇಲಾಖೆಯಲ್ಲಿ ಅಯವ್ಯಯ ಸಿದ್ಧಪಡಿಸುವಂಥದ್ದು, ಆ ಸಿದ್ಧಪಡಿಸಿ ಅದರ ಬಜೆಟ್ ಅನ್ನ ಜಾರಿಗೆ ತರುವಂತಹ ಬಜೆಟ್ ಮಂಡನೆಯನ್ನು ಮಾಡುವಂಥದ್ದು ಈ ಒಂದು ಸಚಿವಾಲಯದ ಕಾರ್ಯವಾಗಿದೆ ಎನ್ನುವಂಥದ್ದು. ನಂತರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ರಚನೆ ಸೇರಿಕೊಂಡಿ ಕಾರ್ಯವನ್ನು ನಿರ್ವಹಿಸಿ ಕೇಂದ್ರ ಮತ್ತು ರಾಜ್ಯಗಳ ಎರಡು ನಡುವೆ ಕೊಂಡಿಯಾಗಿ ಈ ಒಂದು ಸಚಿವಾಲಯ ಕಾರ್ಯವನ್ನು ನಿರ್ವಹಿಸಿದೆ. ನಂತರ ರಾಜ್ಯ ಸಚಿವಾಲಯ ಅನ್ನುವಂಥದ್ದು, ಇಲ್ಲಿ ಸಹ ಕೇಂದ್ರದಲ್ಲಿ ಸಚಿವಾಲಯ, ಇಲ್ಲಿ ರಾಜ್ಯದ ಪ್ರತಿಯೊಂದು ಸಚಿವಾಲಯದ ನರಮಂಡಲದ್ದೇ ಕೆಲಸವನ್ನು ಮಾಡ್ತಾ ಇದೆ. ಅಂದ್ರೆ ಪ್ರತಿಯೊಂದು ರಾಜ್ಯದ ಸಚಿವಾಲಯವು ನರಮಂಡಲದಂತೆ ಕೆಲಸವನ್ನು ನಿರ್ವಹಿಸುತ್ತದೆ. ಸಚಿವಾಲಯ ವಿವಿಧ ಇಲಾಖೆಗಳನ್ನು ಸಹ ಇದು ಒಳಗೊಂಡಿದ್ದು, ಆ ವಿವಿಧ ಇಲಾಖೆಗಳ ಕಾರ್ಯಗಳನ್ನು ನಿರ್ವಹಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದೆ. ನಂತರ ಮಂತ್ರಿಗಳು ಇಲಾಖೆಯ ರಾಜಕೀಯ ಮುಖ್ಯಸ್ಥರಾದರೆ ಪ್ರಧಾನ ಕಾರ್ಯದರ್ಶಿ ಇಲಾಖೆ ಆಡಳಿತದ ಮುಖ್ಯಸ್ಥರಾಗಿ, ನಂತರ ಮುಖ್ಯ ಕಾರ್ಯದರ್ಶಿ ರಾಜ್ಯ ಸಚಿವಾಲಯದ ಮುಖ್ಯಸ್ಥರಾಗಿ ಕಾರ್ಯಗಳು, ಈ ಮೂವರು ಒಂದು ಆಡಳಿತವನ್ನು ಒಂದು ವ್ಯವಸ್ಥಿತವಾಗಿ ಒಂದು ಸಾರ್ವಜನಿಕ ಆಡಳಿತ ತಮ್ಮದೇ ಆದಂತಹ ಪಾತ್ರವನ್ನು ಇಲ್ಲಿ ವಹಿಸುತ್ತಾರೆ ಎನ್ನುವುದು. ಕಾರ್ಯದರ್ಶಿ ಒಂದು ಅಥವಾ ಎರಡು ಇಲಾಖೆಗಳ ಮುಖ್ಯಸ್ಥರಾಗಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸಬಹುದು. ಕಾರ್ಯದರ್ಶಿಗಳು ಸಾಮಾನ್ಯವಾಗಿ ಭಾರತೀಯ ಆಡಳಿತ ಸೇವೆ ಹಂತದ ಅಧಿಕಾರಿಗಳಾಗಿರ್ತಾರೆ ಎನ್ನುವುದು. ಸಾರ್ವಜನಿಕ ಆಡಳಿತದ ಅಧಿಕಾರಿಯಲ್ಲಿ ಕಾರ್ಯಗಳು, ರಾಜ್ಯ ಸಚಿವಾಲಯದ ಒಂದು ರಚನೆ ಹೇಗಿರುತ್ತದೆ ಅಂತಂದ್ರೆ, ಮುಖ್ಯಮಂತ್ರಿಗಳು ಮಂತ್ರಿಗಳ ಖಾತೆ ಹಂಚಿಕೆ ಮಾಡ್ತಾರೆ, ಹೌದಾ? ಆದರೆ ಖಾತೆಗಳ ಹಂಚಿಕೆ ರಾಜ್ಯದಿಂದ ರಾಜ್ಯಕ್ಕೆ ರಾಜ್ಯಗಳೇ ಒಂದು ವ್ಯತ್ಯಾಸವಿರುತ್ತದೆ. ಸಾಮಾನ್ಯವಾಗಿ ಖಾತೆಗಳ ಸಂಖ್ಯೆ 16 ರಿಂದ 35 ಕೆಲಸವನ್ನು ನಿರ್ವಹಿಸುವಂತಹ ಒಂದು ವ್ಯವಸ್ಥೆ ಇದಾಗಿರುತ್ತದೆ ಅನ್ನುವಂಥದ್ದು ಇಲ್ಲಿ ನಾವು ಹೇಳುತ್ತದೆ. ನಂತರ ಪ್ರಧಾನ ಕಾರ್ಯದರ್ಶಿಗಳು, ವಿಶೇಷ ಕಾರ್ಯದರ್ಶಿ, ಹೆಚ್ಚುವರಿ ಕಾರ್ಯದರ್ಶಿಗಳು, ಜಂಟಿ ಕಾರ್ಯದರ್ಶಿ, ಉಪ ಕಾರ್ಯದರ್ಶಿ, ಅಧೀನ ಕಾರ್ಯದರ್ಶಿ, ಸಹ ಕಾರ್ಯದರ್ಶಿ ಮತ್ತು ಸೆಕ್ಷನ್ ಆಫೀಸರ್ಗಳು ಇವರ ಸಮ್ಮುಖದಲ್ಲಿ ಈ ಒಂದು ರಾಜ್ಯ ಸಚಿವಾಲಯದ ಒಂದು ಆಡಳಿತ ಅನ್ನುವಂಥದ್ದು ಇಲ್ಲಿ ನಡೆದಿದೆ. ನಂತರ ರಾಜ್ಯ ಸಚಿವಾಲಯದ ಕಾರ್ಯಗಳು, ಈ ಒಂದು ಸಚಿವಾಲಯ ಸಲಹಾ ವರ್ಗವಾಗಿದ್ದು ಕೆಳಕಂಡಂತೆ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ನೋಡಿ, ಯಾವ್ಯಾವ ರಾಜ್ಯ ಸರ್ಕಾರ ಆಡಳಿತದ ಸಾಧಕವಾಗಿದೆ, ಈ ಒಂದು ರಾಜ್ಯ ಸರ್ಕಾರಕ್ಕೆ ತನ್ನದೇ ಆದಂತಹ ಸಲಹೆಯನ್ನು ನೀಡುವಂತಹ ತಜ್ಞರ ಮಂಡಳಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ, ಸರ್ಕಾರದ ನೀತಿ ನಿಯಮಗಳನ್ನು ನಿಯೋಜಿಸಿ ಸರ್ಕಾರದ ವಿವಿಧ ಇಲಾಖೆಗಳಿಗೆ ಸಮನ್ವಯ ಸಾಧಿಸುವಂತಹ ಒಂದು ವ್ಯವಸ್ಥೆಯಾಗಿದೆ. ನಂತರ ಸರ್ಕಾರದ ಕರಡು ಪ್ರತಿಯನ್ನು ರೂಪಿಸುವುದು, ಹಣಕಾಸು ನಿಯಂತ್ರಕ ವಿಧಿ ವಿಧಾನಗಳನ್ನು ರೂಪಿಸುವಂತಹ ಒಂದು ವ್ಯವಸ್ಥೆಯಾಗಿದೆ. ರಾಜ್ಯದ ಆಯವ್ಯಯ ತಯಾರಿಸುವುದು, ಸಾರ್ವಜನಿಕ ಯೋಜನೆಗಳ ನಿಯಂತ್ರಣವನ್ನು ಸಾಧಿಸುವಂತಹ ಒಂದು ವ್ಯವಸ್ಥೆ ಈ ಒಂದು ರಾಜಕೀಯ ಆಡಳಿತವಾಗಿದೆ. ರಾಜ್ಯದ ರಾಜಕೀಯ ಮತ್ತು ಆಡಳಿತ ವ್ಯವಸ್ಥೆಯ ಚಟುವಟಿಕೆ ಕೇಂದ್ರವಾಗಿ ಕಾರ್ಯವನ್ನು ಇದು ನಿರ್ವಹಿಸುತ್ತದೆ ಅನ್ನುವಂಥದ್ದು. ಕಾನೂನು ಮತ್ತು ಸುವ್ಯವಸ್ಥೆ, ಈ ಒಂದು ಸಾರ್ವಜನಿಕ ಆಡಳಿತದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಒಂದು ನಾಣ್ಯದ ಎರಡು ಮುಖಗಳಿದ್ದಾವೆ. ಯಾಕೆಂದರೆ ಇವತ್ತು ಕಾಯ್ದೆ ಕಾನೂನುಗಳನ್ನು ಜಾರಿಗೆ ತರಬೇಕು ಅಂತಂದ್ರೆ ಒಂದು ವ್ಯವಸ್ಥಿತ ಆಡಳಿತ ಅನ್ನೋದು ಬೇಕಾಗಿದೆ. ಅಲ್ಲಿ ಆ ಒಂದು ಕಾನೂನು ಮತ್ತು ಸುವ್ಯವಸ್ಥೆ ಒಂದು ನಾಣ್ಯದ ಎರಡು ಮುಖಗಳಂತೆ ಕಾರ್ಯವನ್ನು ನಿರ್ವಹಿಸಿ ರಾಷ್ಟ್ರದ ಸುಖ ಶಾಂತಿ ನೆಮ್ಮದಿಗಾಗಿ, ಐಕ್ಯತೆ ಮತ್ತು ಅಭಿವೃದ್ಧಿಗಾಗಿ ಕಾನೂನು ಮತ್ತು ಸುವ್ಯವಸ್ಥೆ ತುಂಬಾ ಅತ್ಯಗತ್ಯವಾಗಿದೆ ಅನ್ನುವಂಥದ್ದು. ಈ ಒಂದು ಕಾನೂನು ಸಂವಿಧಾನದ 7ನೇ ಅನುಸೂಚಿಯ ರಾಜ್ಯ ಪಟ್ಟಿಯಲ್ಲಿ
ಕಾನೂನು ಸುವ್ಯವಸ್ಥೆ ಬಗ್ಗೆ ತಿಳಿಸಲಾಗಿದೆ. ಹಾಗಾಗಿ ರಾಜ್ಯದ ಕಾನೂನು ಸುವ್ಯವಸ್ಥೆ ಕಾಪಾಡಲು ಸರ್ಕಾರದ ಆದ್ಯ ಕರ್ತವ್ಯ ಕೆಲಸವನ್ನು ನಿರ್ವಹಿಸುತ್ತದೆ. ಮತ್ತು ಕೇಂದ್ರ ಸರ್ಕಾರದ ಪಾತ್ರ, ಸಂವಿಧಾನದ ವಿಧಿ 355ರ ಕೇಂದ್ರ ಸರ್ಕಾರ ಬಾಹ್ಯ ದಾಳಿಗಳಿಂದ ರಕ್ಷಣೆಯನ್ನು ರಕ್ಷಿಸುವಂಥದ್ದು, 356 ರಾಜ್ಯದಲ್ಲಿ ಸಂವಿಧಾನಾತ್ಮಕ ಆಡಳಿತ ವಿಫಲವಾದಾಗ ರಾಷ್ಟ್ರಪತಿ ಆಡಳಿತವನ್ನು ಹೇರುವಂತಹ ಒಂದು ತುರ್ತು ಪರಿಸ್ಥಿತಿಯಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಜಾರಿಗೊಳಿಸುವಂತಹ ಒಂದು ವ್ಯವಸ್ಥೆಯನ್ನ ಇಲ್ಲಿ ಮಾಡಲಾಗಿದೆ. ನಂತರ ಈ ಒಂದು ವಿಧಿಯನ್ನು ಕೇಂದ್ರ ಮೀಸಲು ಪಡೆಯ ರಚನೆಯನ್ನು ಮಾಡಲಾಗ್ತದೆ. ನಂತರ ಗಡಿ ಭದ್ರತಾ ಪಡೆಯನ್ನು ರಚನೆ ಮಾಡಲಾಗ್ತದೆ, ಹೌದಾ, ರೈಲ್ವೆ ರಕ್ಷಣಾ ಪಡೆ, ಕೇಂದ್ರೀಯ ಉದ್ಯಮಿ ಮತ್ತು ಸಂರಕ್ಷಣೆ ಪಡೆ, ಕೇಂದ್ರ ಮೀಸಲು ಪಡೆ, ಪೊಲೀಸ್ ಪಡೆ ಏನ್ ಮಾಡ್ತದೆ, ಇವರು ಈ ಪಡೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲು, ದಂಗೆಗಳನ್ನು ಹತ್ತಿಕ್ಕಲು ಮತ್ತು ದೇಶದ ಯಾವುದೇ ಭಾಗದಲ್ಲಿ ನೈಸರ್ಗಿಕ ವಿಪತ್ತುಗಳು ಸಂಭವಿಸಿದಾಗ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು, ಅವರಿಗೆ ಸಹಾಯವನ್ನು ಮಾಡುವಂತಹ ಒಂದು ಕೆಲಸ ಈ ಒಂದು ಕೇಂದ್ರ ಮೀಸಲು ಪೊಲೀಸ್ ಪಡೆ ಮಾಡ್ತಾ ಇರುತ್ತೆ ಅನ್ನೋದು. ನಂತರ ಗಡಿ ಭದ್ರತಾ ಪಡೆ BSF, ಹೌದಾ, ಈ ಒಂದು BSF ಪಡೆ ಏನ್ ಮಾಡ್ತಿದ್ರೆ ಗಡಿ ಭಾಗದ ಅಪರಾಧಿ ಕೃತ್ಯಗಳನ್ನ ತಡೆಗಟ್ಟಲು ಸಾಧ್ಯ. ಇವತ್ತು ನಮ್ಮ ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಇವತ್ತು ಈ ಒಂದು ಸೈನಿಕ ಇಲ್ಲ ಅಂದ್ರೆ ನಮ್ಮ ಇವತ್ತು ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡಿ ಇಡೀ ದೇಶವನ್ನು ನಾಶ ಮಾಡುವಂತ ಒಂದು ವ್ಯವಸ್ಥೆ ಬರ್ತದೆ. ಭಾರತ ಆಗಿರ್ಬೋದು, ಚೀನಾ ಗಡಿ ಆಗಿರ್ಬೋದು, ಅಂದ್ರೆ ಪಾಕಿಸ್ತಾನ ಗಡಿ, ಚೀನಾ ಗಡಿ, ಅಫ್ಘಾನಿಸ್ತಾನ, ಎಲ್ಲ ಇಡೀ ಬಾರ್ಡರ್ ಅಂದ್ರೆ ಸುಮಾರು ನಮ್ಮ ಭಾರತದ ಏನು 715 ಕಿಲೋಮೀಟರ್ ಏನು ಬಾರ್ಡರ್ ಇದೆಯಲ್ಲ ಅದ್ರ ಸುತ್ತಲೂ ಇವತ್ತು ನಮ್ಮ ಸೈನಿಕರು ಅಗಲಿರಲು ನಿಂತಿಗೆಟ್ಟು ಇವತ್ತು ನಮ್ಮನ್ನ ಕಾಯ್ಕಾಲ ರಕ್ಷಣೆ ಕೊಡ್ತಾ ಇದ್ದಾರೆ ಅಂತ ಇಲ್ಲಿ ನೆನಪಬೇಕಾಗಿದೆ. ಗಡಿ ಭಾಗದಲ್ಲಿ ಅಂತ ಕುಟ್ಟಗಳನ್ನು ನಿಲ್ಲಿಸಿ ಮಾಡಬಹುದು, ಗಸ್ತು ತಿರ್ಬೋದು ಗಡಿ ಭಾಗದ ಜನರಿಗೆ ಹಾಗೂ ಅವರಿಗೆ ಆಸ್ತಿ ಪಾಸ್ತಿ ರಕ್ಷಣೆಯನ್ನ ನೀಡುವಂತಹ ಒಂದು ವ್ಯವಸ್ಥೆ. ಮತ್ತು ರೈಲ್ವೆ ರಕ್ಷಣಾ ಪಡೆ, ಈ ಒಂದು ರೈಲ್ವೆ ರಕ್ಷಣಾ ಪಡೆಯು ಸಹ ಕೆಲವು ಇಲಾಖೆ ಆಸ್ತಿ ರಕ್ಷಣೆಯನ್ನು ಮಾಡುವಂತಹ ಒಂದು ವ್ಯವಸ್ಥೆಯನ್ನ ಇದು ಬಂದಿದೆ. ರೈಲುಗಳಿಗೆ ಅಪರಾಧಗಳು ಸಂಭವಿಸಿದ ಅದುಗಳನ್ನು ತಡೆಗಟ್ಟುವಂತಹ ಒಂದು ವ್ಯವಸ್ಥೆಯನ್ನ ಈ ಒಂದು ರೈಲ್ವೆ ಸಿಬ್ಬಂದಿ ಮಾಡ್ತಾ ಇದೆ ಅನ್ನೋದು. ಕೇಂದ್ರೀಯ ಉದ್ಯಮ ಸಂರಕ್ಷಣಾ ಪಡೆ, ಇದು ಸಹ ಸಾರ್ವಜನಿಕ ವಲಯದಲ್ಲಿ ಸರ್ಕಾರ ಬೃಹತ್ ಉದ್ಯಮಿಗಳ ರಕ್ಷಣೆ ನೀಡುವುದು, ಅಲ್ಲದೆ ಈ ಪಡೆಯನ್ನು ವಿಮಾನ ನಿಲ್ದಾಣ ಸಂರಕ್ಷಣೆಯನ್ನು ಇದನ್ನ ಬಳಸಿಕೊಳ್ಳುತ್ತದೆ. ವಿಮಾನ ಸಂರಕ್ಷಣೆಯನ್ನು ಮಾಡಿಕೊಳ್ಳದೆ ಈ ಒಂದು ಪಡೆಯನ್ನ ಬಳಸಿಕೊಳ್ಳುತ್ತದೆ. ರಾಜ್ಯದ ರಾಜ್ಯ ಪೊಲೀಸ್ ವ್ಯವಸ್ಥೆ ಹೇಗಿದೆ ಇಲ್ಲಿ, ಈ ಒಂದು ರಾಜ್ಯ ಪೊಲೀಸ್ ಪಡೆ ಹೇಗಿದೆ, ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಇದು ಸಹ ಈ ಒಂದು ರಾಜ್ಯ ಸರ್ಕಾರದ ಒಂದು ಪ್ರಾಥಮಿಕ ಕರ್ತವ್ಯವಾಗಿರುತ್ತದೆ ಅಂತ ನಮಗೆ ಹೇಳುತ್ತೆ. ಯಾಕಂದ್ರೆ ಸುಭದ್ರವಾದಂತಹ ಆಡಳಿತವನ್ನು ಕೊಡಬೇಕಂದ್ರೆ ಅಲ್ಲಿ ಒಂದು ವ್ಯವಸ್ಥಿತವಾದಂತಹ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಬೇಕಾಗಿದೆ, ರಕ್ಷಣೆ ಕೊಡಬೇಕಾಗಿದೆ. ಅಂದಾಗ ಮಾತ್ರ ಇಲ್ಲಿ ದೇಶ ನಮ್ಮ ರಾಜ್ಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ ಅನ್ನೋದು. ರಾಜ್ಯದಲ್ಲಿ ಪೊಲೀಸ್ ಖಾತೆ ಗೃಹ ಮಂತ್ರಿ ಅಧೀನದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಈ ಗೃಹ ಮಂತ್ರಿ ಪೊಲೀಸ್ ಆಡಳಿತ ಸಂಬಂಧಿಸಿದಂತೆ ಸಂಪೂರ್ಣ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ ಗೃಹ ಮಂತ್ರಿಗಳು ಎನ್ನುವುದು. ಈ ರಾಜ್ಯ ಪೊಲೀಸ್ ಸಂಘಟನೆ ಕೆಳಗಿನಂತೆ ಇಲ್ಲಿ ಹಂತವಾಗಿ ಮಾಡುತ್ತದೆ. ಇಲ್ಲಿ ಗೃಹ ಸಚಿವರು ಗೃಹ ಕಾರ್ಯದರ್ಶಿಗಳ ಕಾರ್ಯವನ್ನು ನಿರ್ವಹಿಸಿದರೆ ಅವರ ಕೆಳಗೆ ಪೊಲೀಸ್ ಮಹಾನಿರ್ದೇಶಕ ರಾಜ್ಯ ಪೊಲೀಸ್ ಇಲಾಖೆಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಾರೆ. ನಂತರ ಅವರ ಕೆಳಗೆ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಕಾರ್ಯನಿರ್ವಹಿಸುತ್ತಾರೆ. ನಂತರ ಅವರ ಕೆಳಗೆ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಕಾರ್ಯನಿರ್ವಹಿಸುತ್ತಾರೆ. ನಂತರ ಅವರ ಕೆಳಗೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಕಾರ್ಯನಿರ್ವಹಿಸುತ್ತಾರೆ. ಅವರ ಕೆಳಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಾರ್ಯವನ್ನು ನಿರ್ವಹಿಸುತ್ತಾರೆ. ನಂತರ ಅವರ ಕೆಳಗಡೆ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಡೆಪ್ಯೂಟಿ ಆದ್ಮೇಲೆ ಸರ್ಕಾರಿ ಪೊಲೀಸ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾರೆ. ನಂತರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್, ಹೆಡ್ ಕಾನ್ಸ್ಟೇಬಲ್, ಪೊಲೀಸ್ ಮಾಸ್ಟರ್, ಇವರೆಲ್ಲ ಒಂದು ಪೊಲೀಸ್ ವ್ಯವಸ್ಥೆ ಶ್ರೇಣಿಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾರೆ ಎನ್ನುವುದು. ಓಕೆ, ಇಷ್ಟು ನಾವು ಈ ಒಂದು ಸಾರ್ವಜನಿಕ ಆಡಳಿತದಲ್ಲಿ ನಾವು ಉತ್ತಮವಾದಂತಹ ಮಾಹಿತಿಗಳನ್ನ ಪಡ್ಕೊಂಡ್ವಿ ಅಂತ ತಿಳಿಯುತ್ತಾ ಮತ್ತೆ ಮುಂದಿನ ಕ್ಲಾಸಲ್ಲಿ ಮುಂದಿನ ಒಂದು ಅಧ್ಯಾಯ ಕೊಡೋಣ ಅಂತಂದು ನಾನು ಒಂದು ತರಗತಿಯನ್ನ